सर्वसिद्धं शिवप्रदं स्वयं सिद्धमहं वंदे सिद्धारूढ़ेश्वरं। परमाराध्य राधे सदा स्मरणीय राधे परम गुरु सद्गुरु सिद्धारूढ़ स्वामी ಚರಣಾರವಿಂದಗಳಿಗೆ ಮನೋ ಕೈಗಳಿಂದ ನಮಿಸಿ, ಸದ್ಗುರುಗಳ ಚರಣಗಳಿಗೆ ಅನಂತ ನಮನಗಳನ್ನು ಅರ್ಪಿಸಿ, ಕನ್ನಡ ಮುಮುಕ್ಷುಗಳ ಕಲ್ಯಾಣಕ್ಕಾಗಿ ಅವತರಿಸಿದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಅನಂತ ಮಹಿಮಾನ್ವಿತ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಯಾಜ್ಞವಲ್ಕ್ಯ ಮಹರ್ಷಿಗಳು ಸತಿಗಳಾದ ಮೈತ್ರಾದೇವಿಯನ್ನು ಕುರಿತು ಅಭ್ಯಾಸಲಿಂಗಪೂರ್ವಕವಾಗಿ ಸಚ್ಚಿದಾನಂದ ಘನ ಪ್ರತ್ಯಗಾತ್ಮ ಸ್ವರೂಪವೇ ನೀನು ಅಂತ ತಿಳಿಸಿಕೊಡುವುದಕ್ಕಾಗಿ ಅಧ್ಯಾರೋಪವನ್ನು ಮಾಡಿ ಪುನಃ ಈ ಸಮಸ್ತ ಪ್ರಪಂಚದ ಅಪವಾದವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಇದೆಲ್ಲ ಏನು ತೋರದ ಮೈತ್ರ, ಇದು ಕೇವಲ ಪ್ರತೀತಿ ಮಾತ್ರ ಅದ, ಇದು ಸತ್ಯ ಅಲ್ಲ, ಇದು ಭ್ರಾಂತಿ ಭ್ರಮಮೂಲಕವಾಗಿ ತೋರ್ಯ. ಇದು ಮಾಯಾ ಮೂಲಕವಾಗಿ ಪ್ರತೀತಿಯಾಗಿದೆ. ನಿನ್ನ ಸ್ವರೂಪ ಅದು ನಿರ್ವಿಕಲ್ಪವು, ನಿರಾಕಾರವು, ಅನುಪಮವು, ಅದ್ವಯವು, ಪರಿಪೂರ್ಣವೂ ಇರುವುದರಿಂದ ಆ ಪದದಲ್ಲಿ, ನಿನ್ನ ಸ್ವರೂಪದಲ್ಲಿ ಯಾವ ವಿಕಲ್ಪಗಳು ಇಲ್ಲವೇ ಇಲ್ಲ. ನಿರ್ವಿಕಲ್ಪದಲ್ಲಿ ವಿಕಲ್ಪ, ನಿರ್ವಿಕಾರದಲ್ಲಿ ವಿಕಾರಗಳು, ನಿರುಪಮದಲ್ಲಿ ಉಪಮೇಯಗಳು, ಏನು ಶಾಸ್ತ್ರಗಳಲ್ಲಿ ಪ್ರತಿಪಾದನೆ ಮಾಡಿದರೆ ಇವು ಕೇವಲ ಇವು ಆಗಂತುಕ ಅದಾವ, ತಿಳಿಸಿಕೊಡಲಿಕ್ಕೆ ಉಪಾಯಗಳದಾವ, ಇವು ಸತ್ಯವಲ್ಲ, ವಾಸ್ತವಿಕವಲ್ಲ. ಈ ಮಾತನ್ನೇ ಪ್ರತಿಪಾದನೆ ಮಾಡುವ ಸಲುವಾಗಿ ನಾಲ್ಕು ವೇದಗಳಲ್ಲಿ ನಾಲ್ಕು ಉಪನಿಷತ್ತುಗಳನ್ನು ಹೇಳಿದ್ದಾರೆ. ಪ್ರಜ್ಞಾನಮಾನಂದಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಇನ್ನೊಂದು ಅಯಮಾತ್ಮ ಬ್ರಹ್ಮ. ಇವೆಲ್ಲ ಮಹಾವಾಕ್ಯಗಳು ಏನು ಹೇಳ್ತಾವ ಅಂತ ಕೇಳಿದರೆ ಭೇದದಲ್ಲಿ ಅಭೇದವನ್ನು ತೋರಿಸಿಕೊಡತಕ್ಕಂಥ ವಾಕ್ಯಗಳು. ಯದ್ಯಪಿ ಭೇದವು ಪ್ರತೀತಿಯಾದರೂ ಇದು ಕಾಲ್ಪನಿಕ ಭ್ರಮ ಅದ. ಯಾವ ಕಾರಣದಿಂದ ಈ ಭೇದವು ಪ್ರತೀತಿಯಾಗುತ್ತಿರುವುದೋ ಅವೆಲ್ಲವನ್ನು ನಿರಾಕರಣೆ ಮಾಡಿದರೆ ಘಟಾಕಾಶ ಮಠಾಕಾಶದಂತೆ ಎರಡೂ ಚೇತನ ಒಂದೇ ಅದಾವ. ಅಂತ್ಯ ವೇದಗಳು ಎರಡವ ಅಂತ ಕೇಳಿದ್ರೆ ತತ್ವಮಸಿ, ಆ ಪರಮಾತ್ಮನೇ ನೀನು ಇದ್ದಿ ಅಂತ ಹೇಳಿದ್ದಾರೆ. ಪೂರ್ವ ಪಕ್ಷಿಗಳು ದ್ವೈತಿಗಳು ಇದನ್ನು ಶಂಕೆ ಮಾಡಿದರೆ, ಸಂಶಯವನ್ನು ಮಾಡಿದರೆ ಅದು ಹೇಗೆ ಸಾಧ್ಯ ಆಗ್ತದೆ? ಭಿನ್ನ ಪ್ರವೃತ್ತಿ ನಿಮಿತ್ತವಾಗಿರತಕ್ಕಂಥ ಈ ಶಬ್ದಗಳು ಒಂದೇ ಅರ್ಥವನ್ನು ಹೆಂಗೆ ಕೊಡ್ತಾವೆ ಅಂತ ಕೇಳಿದರೆ ಅವರು ಸ್ವಯಂ ದೇವದತ್ತ ಅನ್ನತಕ್ಕಂಥ ದೃಷ್ಟಾಂತವನ್ನು ಕೊಟ್ಟರು. ಇವು ಭಿನ್ನ ಪ್ರವೃತ್ತಿ ಅದಾವ. ಸಾ ಅಂದರೆ ದೂರದೇಶ ವೃತ್ತಿ ಅದ, ಭೂತಕಾಲ ಅದ. ಇವು ಏನಪ್ಪ ಅಂತಂದ್ರೆ ದೂರ ಅದ. ಇನ್ನು ಅಯಮ್ಮನು ಸನ್ನಿಕೃಷ್ಟ ದೇಶ ಅದ, ಇದು ಪ್ರತ್ಯಕ್ಷದ ಬರ್ತದ, ಅದು ಪರೋಕ್ಷ ಅದ. ಹೀಗೆ ಭಿನ್ನ ಭಿನ್ನ ಅರ್ಥಗಳನ್ನು ಕೊಡ್ತಕ್ಕಂಥ ಶಬ್ದ ಇದ್ದರೂ ಕೂಡ
ಜ್ಞಾನ ಏನು ಮಾಡಿಕೊಡ್ತದ ಅಂದ್ರೆ ಅವನೇ ಇವನು ಅಂತ ಒಂದೇ ಜ್ಞಾನ ಮಾಡಿಕೊಡ್ತದಕ್ಕಿದು ಶಬ್ದದ ಸಾಮಾನ್ಯ ಅರ್ಥದಿಂದ ಸೀದಾ ಅರ್ಥದಿಂದ ಶಕ್ಯಾರ್ಥದಿಂದ ವಿಚಾರ ಮಾಡಿ ನೋಡಿದರೆ ಏನಪ್ಪ ಅಂದ್ರೆ ಭಿನ್ನ ಭಿನ್ನ ಅರ್ಥದ. ಆದರೂ ಕೂಡ ಇವು ಎರಡು ಶಬ್ದಗಳು ಒಂದೇ ಪದಾರ್ಥವನ್ನು ನಿರೂಪಣೆ ಮಾಡುವುದರಿಂದ, ಪದಗಳು ಭಿನ್ನ ಇದ್ದರೂ ಒಂದೇ ಪದಾರ್ಥವನ್ನು ನಿರೂಪಣೆ ಮಾಡುವುದರಿಂದ ಇದಕ್ಕೆ ಸಮಾನ ವಿಭಕ್ತಿಯ ಏನಪ್ಪ ಅಂದ್ರೆ ಪದಗಳು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಈಗ ತತ್ತು ತಮ್ಮು ಇವೆರಡು ಭಿನ್ನ ಶಬ್ದಗಳು ಇದ್ದರೂ ಒಂದೇ ವಿಭಕ್ತಿಯಿಂದ ಕೂಡಿಕೊಂಡಿರುವುದರಿಂದ ಅರ್ಥ ಒಂದೇ ಅದ. ಅದಕ್ಕೆ ವಿವರಣ ಪ್ರಮೇಯ ಸಂಗ್ರಹದವರು ಹೆಂಗೆ ಹೇಳ್ತಾರೆ ಅಂದರೆ ವೃಕ್ಷ ಅಂದೇನು ಈ ಪದ ವೃಕ್ಷ ಪದ ಏನದ ಪದ ಅದೇನು ಮಾಡ್ತದ ಅರ್ಥ ಎರಡೂ ಕೂಡ ಹೇಳ್ತದ. ವೃಕ್ಷ ಅಂದರೆ ಏನು? ವೃಕ್ಷ ಅನ್ನೋದು ಪದ. ಅರ್ಥ ಏನು? ಪದಾರ್ಥ ಏನು? ಗಿಡ. ಬೇರೆ ಅರ್ಥ ಇಲ್ಲ ಅಲ್ಲಿ. ಪದ ಪ್ರಮೇಯ ಇದು ವಿವರಣಕಾರರು ಬರೀತಾರೆ ಪದವೆಂಬ ವೃಕ್ಷವೆಂಬ ಪದವು ಅರ್ಥದ ಜೊತೆಗೇನೆ ಅದ. ವೃಕ್ಷ ಅಂದ್ರೆ ಮತ್ತೊಂದು ಘಟ ಅಂದ್ರೆ ಏನಪ್ಪ ತಂಬಿ ತರಂಗಿಲ್ಲ ಅದರ ಅರ್ಥದ ಜೊತೆಗೇನೆ ಅದು. ಪದ ಪದಾರ್ಥ ಒಂದೇ ವಸ್ತುವನ್ನು ತೋರಿಸ್ತದೆ. ಅದರಂತೆ ಏನಪ್ಪ ಅಂತ ಕೇಳಿದರೆ ಇವೆರಡೂ ಪದಗಳು ಏನದ ಒಂದೇ ಅರ್ಥ ಹೇಳ್ತಾವ. ಏನು ಹೇಳ್ತಾವ ಅಂತ ಕೇಳಿದರೆ ಸಚ್ಚಿದಾನಂದ ಚೈತನ್ಯವನ್ನೇ ನಿರೂಪಣೆ ಮಾಡ್ತಾವ. ಅದಕ್ಕೆ ಸಮಾನ ವಿಭಕ್ತಿಯಿಂದ ಕೂಡಿಕೊಂಡು ಭಿನ್ನ ಶಬ್ದಗಳು ಇದ್ದರೂ ಕೂಡ ಒಂದೇ ಚೈತನ್ಯವನ್ನೇ ಏನಪ್ಪ ಅಂದರೆ ಪ್ರತಿಪಾದನೆ ಮಾಡ್ತಾವೆ. ಅದಕ್ಕೆ ಸಮಾಧಾನ ಅಧಿಕರಣೆ ಆಗ. ಇನ್ನು ಮುಂದೆ ಪದಾರ್ಥಕ್ಕೂ ಏನಪ್ಪ ಅಂದ್ರೆ ಪದಕ್ಕೂ ಪದಾರ್ಥಕ್ಕೂ ಏನದ ಅಂದರೆ ವಿಶೇಷಣ ವಿಶೇಷ ಭಾವ ಸಂಬಂಧ ಹೇಳ್ತಾರೆ. ಏನು ಅದ ಸಹ ಪದ ಏನು ಹೇಳ್ತದೆ ಅಂತ ಕೇಳ್ತಾ ತದ್ದೇಶ ತದ್ದು ಕಾಲ ಇದು ಅಯಂ ಪದ ಹೇಳ್ತದೆ ಏ ತದ್ದೇಶ ಏ ಕಾಲ. ಅವಾಗ ಅಪ್ಪಗಳು ಹೇಳ್ತಿದ್ರು ಬ್ರಹ್ಮಚಾರಿಯಾಗಿ ಹೋಗಿದ್ದ ಒಂದು ಸನ್ಯಾಸಿಯಾಗಿ ಬಂದ ಎಲ್ಲಿ ಕಾಶಿಯಾಗಿ ನೋಡಿದರು ಓ ಅವ ನನ್ನ ಮೌರಾಂದು ದೇವದತ್ತ ಹುಡುಗ ಬ್ರಾಹ್ಮಣರು ಹೋಗಿತ್ತು ಮನೆ ಬಿಟ್ಟು ನೋಡಿದ್ರು ಆ ಕಾಶಿಯಾಗ ಗಂಗಾ ಸ್ನಾನ ಮಾಡಿ ಘಟದಾಗ ಅವನು ಘಾಟದಾಗ ಅವನು ಮಾಡ್ಕೊತ ಕುಂತಿದ್ದ. ಅವಾಗ ಬ್ರಹ್ಮಚಾರಿ ಈಗ ಸನ್ಯಾಸಿ ಅದು ನೋಡ್ರಿ ಅವಾಗ ಅವಾಗ ಅಪಂಡಿತ ಓದಿದ್ದಿಲ್ಲ ಈಗ ಪಂಡಿತ ಆಗ್ಯಾನ. ಅದು ನಮ್ಮೂರ ಇದು ಕಾಶಿ. ಹೀಗೆಲ್ಲ ಬ್ರಹ್ಮಚಾರಿ ಸನ್ಯಾಸಿ ಆ ದೇಶ ಈ ದೇಶ ಗೃಹಸ್ಥ ಇದು ಏನಪ್ಪ ಅಂತ ಕೇಳಿದ ಸನ್ಯಾಸಿ ಇವೆಲ್ಲ ಅನ್ಯ ಅನ್ಯ ಭಿನ್ನ ಭಿನ್ನ ಅದವ. ಪರಂತು ಪಿಂಡ ಏನು ಹೇಳ್ತದೆ ಅವನೇ ಇವನು. ಇದು ವಿಶೇಷಗಳೆಲ್ಲ ನಿವೃತ್ತಿ ಮಾಡಿ ಏನಪ್ಪ ಈ ತದ್ದ ಕಾಲ ಈ ದೇಶ ಏನಪ್ಪ ಅಂತ ಕೇಳಿದರೆ ಈ ಬ್ರಹ್ಮಚಾರಿತ್ವ ಅಪಂಡಿತತ್ವ ಅವಿದ್ವಾನತ್ವ ಇವೆಲ್ಲ ತೆಗೆದು ವಿಶೇಷಗಳು ಅದಾವ. ಅಲ್ಲೇನು ಆ ದೇಶ ವಾರಾಣಸಿ ಬ್ರಹ್ಮಚಾರಿ ಹೋಗಿ ಸನ್ಯಾಸಿ ಈಗ ಪಂಡಿತ ಇಷ್ಟೆಲ್ಲ ಅದಾವ ಭಿನ್ನ ಭಿನ್ನ. ಪರಂತು ಇವೆರಡುಗಳನ್ನು ಕಳೆದ ಬಳಿಕ ಅವನ ಲಕ್ಷಣ ಮುಖದಿಂದ ನೋಡಿ ಓ ಅವನೇ ಕಾಣ್ತಾನಿಲ್ಲ ಹಣಿ ಮೇಲೆ ಏನಪ್ಪ ಅಂದ್ರೆ ಗಲ್ಲ ಮೇಲೆ ಚಿಕ್ಕಿತ್ತು ಚಿಕ್ಕಿನೂ ಅದ ಈಗ ಅವನೇ ಕಾಣ್ತಾನೆ ಇವ. ಅವನ ಕಿವಿ ಏನಪ್ಪ ಸಣ್ಣ ಇದ್ದು ಇವು ಸಣ್ಣ ಅದಾವ ಗದ್ದು ಉದ್ದಿತ್ತು ಬುದ್ಧಿ ಅದ. ಇವೆಲ್ಲ ಏನಪ್ಪ ಅಂದ್ರೆ ಪರಿವರ್ತನೆ ಮಾಡಲಿಕ್ಕೆ ಬಾರದಿರ್ತಕ್ಕಂಥವ್ರು ಏನು ಅದಾವ ಅವುಗಳನ್ನು ನೋಡಿ ಏನಪ್ಪ ವಿಶೇಷಣಗಳನ್ನು ನೋಡಿ ವಿಶೇಷವಾಗಿರತಕ್ಕಂಥ ದೇವದತ್ತನ ಪಿಂಡವನ್ನು ಏನಪ್ಪ ಅಂತ ಗ್ರಹಿಸು ವಿಶೇಷಣ ವಿಶೇಷ ಭಾವ ಸಂಬಂಧ. ಹಾಗೆ ಇಲ್ಲಿ ತತ್ವಮಸಿ ಅಲ್ಲಿ ಏನಪ್ಪ ತದ್ದೇಶ ತತ್ ಇದು ಪರಪ ಅಂತ ಸರ್ವಜ್ಞತ್ವಾದಿಗಳು ಅಲ್ಪಜ್ಞತ್ವಾದಿಗಳು ಇವೆಲ್ಲ ಅದಾವ. ಕಿಂಚಿಜ್ಞ ಸರ್ವಜ್ಞ ಜ್ಞೇಯ ಜ್ಞೇಯ ಒಂದೇ ಅದು. ಈ ಕಿಂಚ ಎದಕ್ಕೆ ಬಂತು? ಅವಿದ್ಯೆಯಿಂದ. ಸರ್ವ ಎದಕ್ಕೆ ಬಂತು? ಮಾಯೆಯಿಂದ. ಈ ವಿಶೇಷಣಗಳನ್ನು ತೆಗೆದು ಬಳಕೆ ವಿಶೇಷ ರೂಪವಾಗಿರ್ತಕ್ಕಂಥ ಅಖಂಡಾರ್ಥ ಬೋಧಕ ವಾಕ್ಯ ಅಂತಾರೆ. ಅಖಂಡಾರ್ಥ ಏನಪ್ಪ ಜ್ಞಾನ ಮಾಡಿಕೊಡ್ತಾ ಇದ್ದರೆ
ಇದು ಹೇಳಿದರು. ಇದು ಹೆಂಗೆ ಮಾಡಿಕೊಡ್ತದೆ ಇಷ್ಟೆಲ್ಲ ವಿರೋಧ ಇರಲಿಕ್ಕಾಗಿ ಅಂತ ಕೇಳಿದರೆ ಮುಂದೆ ಭಾಗತ್ಯಾಗ ಲಕ್ಷಣ ಹೇಳಿದರು. ಲಕ್ಷಣ ಕ್ಷಣ ಭಾವ ಸಂಬಂಧ ಏನು, ಅವಿರೋಧವಾದದ್ದನ್ನು ತಿರಸ್ಕರಿಸಿ, ವಿರೋಧವಾದದ್ದನ್ನು ತಿರಸ್ಕರಿಸಿ ಅವಿರೋಧವಾದ ಅಂಶವನ್ನು ಗ್ರಹಿಸುವುದಕ್ಕೆ ನಂತರ ಭಾಗಶಃ ತ್ಯಾಗ, ಭಾಗಶಃ ಗ್ರಹಣ, ಭಾಗತ್ಯಾಗ ಲಕ್ಷಣ. ಇದಕ್ಕೆ ತತ್ವಾನುಸಂಧಾನದಲ್ಲಿ ಬರೆದಾಗ ಇವೆರಡೂ ಬೇರೆ ಏನಲ್ಲ ಒಂದೇ ಅಂತ ಅಂದರು. ಭಿನ್ನ ಗ್ರಂಥಕ್ಕೂ ಉದಾಹರಣೆ ಕೊಟ್ಟರು. ಭಾಗತ್ಯಾಗ ಲಕ್ಷಣ ಅದು ಲಕ್ಷ ಲಕ್ಷಣ ಭಾವ ಸಂಬಂಧನೂ ಎರಡೂ ಒಂದೇ ಅದಾವು. ಏನು, ಯಾವುದು ಐಕ್ಯತ್ವದಲ್ಲಿ ಅಖಂಡಾರ್ಥದಲ್ಲಿ ವಿರೋಧವಾಗುವುದೋ ಅದನ್ನು ಬಿಡುವುದು, ಯಾವುದನ್ನು ಅಖಂಡಾರ್ಥಕ್ಕೆ ಅನುಕೂಲವಾಗುವುದು ಅದನ್ನು ಗ್ರಹಿಸುವುದು, ಇದಕ್ಕೇನಂತಾರೆ ಭಾಗತ್ಯಾಗ ಲಕ್ಷಣ ಅಂತಂದ. ಅದಕ್ಕೆ ವಿರೋಧಾಂಶ ತ್ಯಾಗ ಮಾಡಿ ಅವಿರೋಧಾಂಶವನ್ನು ಗ್ರಹಣ ಮಾಡು. ಏನು, ಜ್ಞಪ್ತಿ ಚೇತನತ್ವ ಅವಿಕಾರತ್ವ ಆ ನಿರ್ಗುಣತ್ವ ಇವು ನೋಡ್ರು. ಸಚ್ಚಿದಾನಂದತ್ವ ಸತ್ತು ಚಿತ್ತು ಆನಂದ ಇಲ್ಲಿನೂ ಅದ ಅಲ್ಲೇನೂ ಅದ ಅಲ್ಲೇನೂ ಅದ. ಏನು ಸರ್ವಜ್ಞತ್ವ ಇವು ಬಂದರು, ಇವೆಲ್ಲ ಉಪಾಧಿ ಮೂಲಕವಾಗಿ ಬಂದವಂತ. ಉಪಾಧಿಯಿಂದ ಬಂದವುಗಳನ್ನು ತ್ಯಾಗ ಮಾಡಿ ನಿರುಪಾದಕವಾಗಿರ್ತಕ್ಕಂಥ ಏನು ಚೇತನದ ಆ ಚೇತನವನ್ನು ಗ್ರಹಿಸಿದು ಲಕ್ಷ ಲಕ್ಷಣ ಭಾವ ಸಂಬಂಧ. ಹೀಗೆ ವೇದಾಂತದಲ್ಲಿ ಇವು ಮೂರುಗಳನ್ನು ಯಾಕೆ ಹೇಳಿದರು ಅಂತ ಕೇಳಿದರೆ ಅವರವರ ತಿಳುವಳಿಕೆಯ ಪ್ರಕಾರವಾಗಿ ಸಾಮಾನ್ಯವಾಗಿ ತಿಳಿಯಲಿಲ್ಲ ಪದದಿಂದ ತಿಳ್ಕೊಂಡಂದ್ರೆ ಭಾಳ ಚಲನೆ ಆಯಿತು. ತಿಳಿಯಲಿಲ್ಲ ಅಂದ್ರೆ ವಿಶೇಷ ವಿಷಯನ ಭಾವ ಹೇಳಿದ್ರು. ಅದು ತಿಳಿಯಿಲ್ಲ ಅಂದರೆ ಭಾಳ ಹಂಗೆ ಹಂಗೆ ರೀ, ಅದು ಸಾಧ್ಯದ ರೀ, ಸಾಧ್ಯ ಇಲ್ಲ ಅಂದ್ರೆ ಅಪ್ಪ ಸಾಧ್ಯ ಇರೋದು ಬಿಡು ಸಾಧ್ಯದ್ದು ತೋ ಮಾತೇ ಮುಗಿತಲ್ಲ. ಅದಕ್ಕೇ ಇವೆಲ್ಲ ತಿಳುವಳಿಕೆಯ ಅಧಿಕಾರಿ ಅನುಗುಣವಾಗಿ ಉಪದೇಶಗಳು ಮಾಡ್ತಾರೆ. ಸಾಮಾನ್ಯ ಮಾತ್ರ ಹ್ಞೂ ಅಂದರೆ ಪದದಾಗೆ ಹ್ಞೂ ಅಂದ್ರೆ ಸಾಕು, ಅದಕ್ಕೂ ಅಲ್ಲ ಸ್ವಲ್ಪ ಹೆಚ್ಚಿಗೆ ಹೇಳೋದು ವಿಶೇಷಣ. ಅದು ಗೊತ್ತಾಗಲಿಲ್ಲ ಅಂದರೆ ಅವನಿಗೇನಪ್ಪ ಅಂತ ಕೇಳಿದರೆ ಲಕ್ಷ ಲಕ್ಷಣ ಭಾವ ಸಂಬಂಧ ಅದೇ ಹಂಗ ರೀ, ಸಾಧ್ಯನೇ ಇಲ್ಲರಿ, ಇಷ್ಟು ವಿರೋಧ ಇರಲಿಕ್ಕಾಗಿ ವಿರೋಧ ಏನದಾದ್ರೆ ಬಿಡು, ಅವಿರೋಧವಾದದ್ದು ಆಯ್ಕೆ ಮಾಡು. ಹೆಂಗೆ ಸ್ವಯಂ ದೇವತದಲ್ಲಿ ಹೆಂಗೆ ಮಾಡ್ತಾರೆ ಹಂಗೆ. ಆದ್ದರಿಂದ ಇವು ಮೂರು ಪದಗಳು ಮೂರು ಏನಪ್ಪ ಅಂದ್ರೆ ಲಕ್ಷಣಗಳಿಂದ ಪದ ಪದಾರ್ಥ ಇವು ಲಕ್ಷಣ. ಪದವೇ ಆಗಲಿ ಪದಾರ್ಥವೇ ಆಗಲಿ ವಾಕ್ಯಾರ್ಥವೇ ಆಗಲಿ ಇವು ಲಕ್ಷಣದ. ಚೇತನ ಏನದ ಇದು ಲಕ್ಷಣ. ಪದ ಪದಾರ್ಥ ವಾಕ್ಯಾರ್ಥಗಳ ಇವು ಲಕ್ಷಣ ಅಂತ ಬರ್ತಾರೆ. ಅದಕ್ಕೆ ಇವುಗಳ ದ್ವಾರ ನಮಗೆ ತಿಳ್ಕೊಳ್ಳೋದೇನದ ಅಖಂಡ ಚೈತನ್ಯ. ಅಖಂಡ ಚೈತನ್ಯವೇ ಲಕ್ಷಣ. ಅದಕ್ಕೆ ಯಾವುದೇ ನಾವು ಲಕ್ಷಣಗಳನ್ನು ಪ್ರಯೋಗ ಎಲ್ಲಿ ಮಾಡ್ತೇವೆ, ಲಕ್ಷ ವಸ್ತುವನ್ನು ತಿಳಿಸಿಕೊಡುವುದಕ್ಕಾಗಿ. ಅದ ಲಕ್ಷ ವಸ್ತು ಏಕಶಪತ್ವ ಏನಪ್ಪ ಅಂದರೆ ಕುದುರೆಯದ ಲಕ್ಷಣ ಅಂತೆ. ಹಾಗೇನಪ್ಪ ಗಂಗೆದವಲು ಕೋಡು ಬಾಲ ಇವೆಲ್ಲ ಇದ್ದದಕ್ಕೇನಂತೇಳು ಆಕಳಂತೇಳಿ. ಯಾಕೆ ಅತಿವ್ಯಾಪ್ತಿ ಅವ್ಯಾಪ್ತಿ ಹೋಗಿ ನಿರ್ದಿಷ್ಟವಾದ ವಸ್ತುವನ್ನು ತಿಳಿಯಲಿಕ್ಕೆ ಏನೇನು ಶಬ್ದಗಳು ಪ್ರಯೋಗ ಮಾಡ್ತೀರಿ ಅವು ಲಕ್ಷಣ. ಈ ಲಕ್ಷಣಗಳಿಂದ ಯಾವುದನ್ನು ತಿಳ್ಕೋತೇವೆ ಅದು ಲಕ್ಷದ. ಇಲ್ಲಿ ವೇದಾಂತದಲ್ಲಿ ಜೀವ ಪರಮಾತ್ಮರ ಏಕತ್ವವೇ ಅವ್ರದ್ದೇನಪ್ಪ ಅಂದ್ರೆ ಲಕ್ಷ. ಈ ಲಕ್ಷ್ಯಕ್ಕೆ ಎರಡು ಮೂರು ಥರದಿಂದ ತಿಳಿಸ್ಬಿಡ್ತಾರೆ. ಒಂದು ಪದದಿಂದನೂ, ಒಂದು ಏನಪ್ಪ ಅಂದ್ರೆ ಪದಾರ್ಥದಿಂದನೂ, ಒಂದು ವಾಕ್ಯಾರ್ಥದಿಂದನೂ ಕೂಡಿ ಏನಪ್ಪ ಅಂದ್ರೆ ಆ ಪ್ರತ್ಯಗಾತ್ಮನೇ ಪರಮಾತ್ಮ ಪರಬ್ರಹ್ಮ ಅಂತ ಹೇಳುವುದೇನಪ್ಪ ಅಂತ ಕೇಳಿದರೆ ವೇದಾಂತಿಗಳು ಲಕ್ಷಣ. ಅದಕ್ಕೆ ನಿಜಗೊಂಡ್ರು ಈ ಮಾತು ಏನಂದರು, ಆತ್ಮ ಇಮ ನಿರುಪಾದಿಕನು ನಿಷ್ಕ್ರಿಯನು ನಿರ್ವಯವನು ಪರಿಪೂರ್ಣನು ನಿರ್ದ್ವಂದನು ಆಗಿರುವುದರಿಂದ ಇವ ಏನದನ ಪರಮಾತ್ಮ ಅದನ ಪರಬ್ರಹ್ಮನೇ ಅದ. ಏ ಹಂಗೆ ಹಂಗೆ ರೀ, ಅವ ಎಲ್ಲಿ ಇವ ಎಲ್ಲಿ, ಅವ ಪರೋಕ್ಷ ಇವ ಪ್ರತ್ಯಕ್ಷ, ಅವ ಪರಿ ಇವ ಪರಿಚ್ಛನ್ನ ಅವ ಪರಿಪೂರ್ಣ ಏನು ಇವ ಅಂದ್ರೆ ಅದಕ್ಕೆ ಅದಕ್ಕೆ ಈ ಲಕ್ಷಣ ಹೇಳಿದ್ದೇವೆ. ಏನು ಅದಕ್ಕೆ ಈ ಲಕ್ಷಣ ವಿಶೇಷ ಕಳೆದು. ಅದಕ್ಕೆ ತತ್ವಮಸಿ ಇಲ್ಲಿ ತತ್ತದ ತೊಂಬದ ಅಶಿ ಅದ ಅಶಿಗೆ ನಮ್ಮದು ಲಕ್ಷ. ಇಲ್ಲಿ ತತ್ತ ವಿಶೇಷ ಅದ,
ತ್ವಮ ವಿಶೇಷಣದ ತ್ವಮ ತದಶ ಅನ್ನುವಲ್ಲಿ ತ್ವಮ ವಿಶೇಷದ ತತ್ ವಿಶೇಷಣದ ಯಾಕೆ ಅವುಗಳಂತಕ್ಕೆ ಅದಾವ ಸರ್ವಜ್ಞತ್ವಾದಿಗಳು ಪರೋಕ್ಷ ಅಪರೋಕ್ಷ ಇವೆಲ್ಲ ಅದಾವ ಇವುಗಳನ್ನು ಕಳೆದೇ ನಾನು ಹೇಳ್ತೇವೆ ಇವುಗಳನ್ನು ಕಳೆದೇ ಹೇಳ್ತೇವೆ ನಾವು ಯಾಕೆ ಎಲ್ಲೇ ಎಲ್ಲಿ ವಿಚಾರ ಮಾಡುವಾಗ ಆ ಲಕ್ಷಣದಿಂದ ವಸ್ತುವಿನ ಸತ್ಯ ಸತತೆಯನ್ನು ಪರೀಕ್ಷೆ ಆಗ್ತಾವೆ ಒಂದು ದನ ತೋರ್ಬೇಕಾದ ಲಕ್ಷಣ ನೋಡ್ತೀರಿ ಇಲ್ಲ ಯಾವ ಸುಳಿಯದ ಏನು ಸುಳಿಯದ ಹೆಂಗದ ಇದು ಮನೆ ಬಂದರೆ ಕಸ ಬರಗಿ ಸುಳಿಯದ ಮನೆಯೇ ಹಾಳು ಮಾಡ್ತಾರೆ ನೋಡ್ತಾರೆ ಲಕ್ಷಣದಿಂದ ನಾವು ವಸ್ತು ಸಿದ್ಧ ಮಾಡ್ತೇವೆ ಒಳ್ಳೆಯದು ಹಾಗೆ ಇಲ್ಲಿನೂ ಕೂಡ ಸತ್ಯವನ್ನು ಪರಬ್ರಹ್ಮವನ್ನು ಅಭೇದವನ್ನು ತಿಳಿಸಿಕೊಡುವ ಸಲುವಾಗಿ ಮೂರು ಲಕ್ಷಣವನ್ನು ಪ್ರತಿಪಾದನೆ ಮಾಡ್ಯಾರ ಅದರಿಂದ ಅಂದ್ರೇನ್ರಿ ನೀನು ಹೀಗೆ ಇರುವುದರಿಂದ ಪರಿಪೂರ್ಣನು ನಿರುಪಮನು ನಿರ್ದ್ವಂದನು ಇರುವುದರಿಂದ ತತ್ವಮಸಿ ಎಂಬುದು ಸತ್ಯ ಪದವೆನಿಪ್ಪುದು ಪೂರ್ವಪಕ್ಷ ಏನಪ್ಪ ಅಂತ ಕೇಳಿದ್ರೆ ತತ್ ಬೇರೆ ತ್ವಂ ಬೇರೆ ಜೀವ ಬೇರೆ ಬ್ರಹ್ಮ ಬೇರೆ ಎಂದು ಜೀವ ಬ್ರಹ್ಮ ಆಗಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಇವನು ಹೆಂಗದಾನೆ ಇವನ ಲಕ್ಷಣ ಆ ಲಕ್ಷಣ ನೋಡಿದ್ರೆ ಸಂಬಂಧನೇ ಇಲ್ಲ ಸಂಬಂಧನೇ ಇಲ್ಲ ಇವ ಮರ್ತ್ಯ ಅದನ ಅವ ಅಮರ್ತ್ಯ ಅದನ ಇವ ಅಲ್ಪಜ್ಞ ಅದನ ಅವ ಸರ್ವಜ್ಞ ಅದನ ಇವ ಪ್ರತ್ಯಕ್ಷ ಅದನ ಅವ ಪರೋಕ್ಷ ಅದನ ಇವ ಅಪರಿಚ್ಛನ್ನ ಅದನ ಅವ ಅಪರಿಚ್ಛನ್ನ ಅದನ ಇವೆಲ್ಲ ನೋಡಿದ್ರೆ ಆಗೋದನೇ ಇಲ್ಲ ಹಂಗಾದ್ರಂತ ಪೂರ್ವ ಪಕ್ಷಿ ತಿಳ್ಕೊತಿಳ್ಕೊಂಡೆ ಈ ತತ್ವಮಸಿ ಹೇಳ್ಯಾರ ಇದು ಯಾಕೆ ಹೇಳ್ಯಾರ ನೀನು ತಿಳಿದು ತಪ್ಪ ಪೂರ್ವ ಪಕ್ಷಕ್ಕೆ ಪುದಿದು ನೀನಾನೆಂಬುದುಂಟೇ ಪರೀಕ್ಷಿಸೆ ಏನಪ್ಪ ಏನಂತಾರ ಅವರು ಪುದಿದು ನೀನಾನೆಂಬುದುಂಟೇ ಪರೀಕ್ಷಿಸೆ ಪರೀಕ್ಷಿಸೆ ತತ್ವಮಸಿ ಮಹಾವಾಕ್ಯಗಳನ್ನು ವಿಚಾರ ಮಾಡುತ್ತಿರಲಿಕ್ಕಾಗಿ ಹೆಂಗೆ ಹೆಂಗೆ ವಿಚಾರ ಮಾಡಿದ್ರಿ ಪದದಿಂದ ವಿಶೇಷ ವಿಶೇಷಣ ಭಾವ ಸಂಬಂಧದಿಂದ ಲಕ್ಷ ಲಕ್ಷಣ ಭಾವ ಸಂಬಂಧದಿಂದ ಏನಪ್ಪ ಅಂದರೆ ವಿಚಾರಿಸಿ ನೀನು ನಾನೆಂಬುದು ಉಂಟೆ ಅದು ಬೇರೆ ನಾ ಬೇರೆ ಅನ್ನೋದು ಅದ ಏನು ಇಲ್ಲ ಎಲ್ಲಿವರೆಗೆ ನೀನು ಈ ಸಂಬಂಧ ಮೂಲಕ ವಿಚಾರ ತತ್ವಮಸಿ ವಾಕ್ಯವನ್ನು ಪದ ಪದಾರ್ಥ ವಾಕ್ಯಾರ್ಥದಿಂದ ಎಲ್ಲಿ ತನಕ ವಿಚಾರ ಮಾಡಂಗಿಲ್ಲ ಅಲ್ಲಿ ತನಕ ತೋರ್ತದೆ ವಿಚಾರ ಮಾಡಿದೆ ಅಂದರೆ ನೀನು ನಾನೆಂಬುದು ಭೇದ ಉಂಟೆ ಇಲ್ಲ ಹೆಂಗೆ ಯಾವಾಗ ಪದಪಿಂದ್ಯ ವಾಕ್ಯಾರ್ಥ ಬೋಧಕ್ಕೆ ಕ್ರಮವಾಗಿ ಪದಪಿಂದ್ಯ ಕ್ರಮವಾಗಿ ಏನು ಮೊದಲ ಪದ ಆಮೇಲೆ ವಿಶೇಷ ವಿಶೇಷ ಭಾವ ಸಂಬಂಧ ಆಮೇಲೆ ಲಕ್ಷ ಲಕ್ಷಣ ಭಾವ ಸಂಬಂಧ ಹೀಗೆ ಕ್ರಮವಾಗಿ ಒಂದರ್ಥ ಎರಡನೇದು ಸದ್ಗುರುಗಳ ಮುಖದಿಂದ ಕ್ರಮವಾಗಿ ಶಾಸ್ತ್ರವನ್ನು ಶ್ರವಣ ಮಾಡಿದ ಮನುಷ್ಯ ಮನನ ಮಾಡಿದ ನಿಧಿಧ್ಯಾಸ ಮಾಡಿದ ಅಂತ ಕೇಳಿದರೆ ಅವನಿಗೆ ನಾನು ನೀನು ಅನ್ನೋದು ಭೇದ ಉಳಿಯುವುದಿಲ್ಲ ಏನಂತಾನೆ ಅಹಂ ಬ್ರಹ್ಮಾಸ್ಮಿ ಅಂತ ಅದಕ್ಕೆ ಅಹಂ ಬ್ರಹ್ಮಾಸ್ಮಿಯೊಳಗೆ ಏನಪ್ಪ ಅಂತ ಕೇಳಿದರೆ ಇದು ಅನುಭವ ವಾಕ್ಯ ಅಂತ ಅವು ಮೂರು ಏನದ ವಿಚಾರಣ ವಾಕ್ಯ ಅದು ಇದು ಅನುಭವ ತತ್ವಮಸಿ ಅಯಮಾತ್ಮ ಬ್ರಹ್ಮ ಪಜ್ಞಾನಮಾನಂದ ಬ್ರಹ್ಮ ಅವೇನು ಅದಾದ ಬಳಕ ಇವು ವಿಚಾರ ಮಾಡಿದಾಗ ಇವ ಅಂತ ನೀವು ಅಹಂ ಬ್ರಹ್ಮಾಸ್ಮಿ ಅಲ್ಲಿ ಭೇದ ಏನು ಕಾಣಂಗಿಲ್ಲ ಅದಕ್ಕೆ ಮೈತ್ರಾದೇವಿ ಅರಿವ ನಿನ್ನನು ನೀನೇ ಮರೆದನೆಂಬುದು ಭ್ರಾಂತಿ ಅರಿವ ಅಂದರೆ ಅರಿವನ್ನು ಸದಾ ಎಲ್ಲವನ್ನು ತಿಳಿಯುವುದು ಅರಿವ ಆತ್ಮ ಅರಿವ ಬ್ರಹ್ಮ ಅರಿಯುವವ ಅರಿಯುವವನಿಗೆ ಅರಿಯುವ ನಿನಗೆ ಮರೆದನೆಂಬುದು ಭ್ರಾಂತಿ ಯಾಕೆ ನಿನಗೆ ಅರಿವಿನಲ್ಲಿ ಮರಿವು ಹೆಂಗೆ ಬರ್ತದೆ ರೀ ಇದು ಪ್ರಶ್ನೆಯೇ ವಿಚಿತ್ರ ಅದ ಇದಕ್ಕೆ ಯಾಕೆ ಬಂತ ಅಂದ್ರೆ ಭ್ರಾಂತಿ ಅಂತ ಹೇಳಕತ್ತೀವಿ ಮತ್ತೆ ಯಾಕೆ ಅಂತ ಕೇಳಿದ್ರೆ ಏನು ಹೇಳೋದು ಯಾಕೆ ಬಂತ್ರಿ ಹೆಂಗೆ ಬಂತ್ರಿ ಕೇಳೋ ಜರೂರತ್ ಇಲ್ಲ ಇದು ಬಂದದ ಇದು ಭ್ರಾಂತಿ ಯಾಕೆ ಬಂದದ ಹೆಂಗೆ ಬಂದದ ಕೇಳಕ್ಕೆ ಬರೋಂಗಿಲ್ಲ ಯಾಕೆ ಬಂದದ ಹೇಳಕ್ಕೆ ಬರೋಂಗಿಲ್ಲ ಹೆಂಗೆ ಬಂದದ ಹೇಳಕ್ಕೆ ಬರೋಂಗಿಲ್ಲ ಬಂದದ ಏನಂತಿ ಭ್ರಾಂತಿ ಅಂತ ಭ್ರಾಂತಿ ಅಂತ ಅದಕ್ಕೆ ಅಂತಾರೆ ಹೆಂಗೆ ಏನದ ಕಾರಣ ಹೇಳಕ್ಕೆ ಬರೋದಿಲ್ಲ ಅದಕ್ಕೆ ಭ್ರಾಂತಿ ಅಂತ ಅಂತ ಆದ್ರೆ ನಿಜವಲ್ತೆ ಅಂತ ನಿಜಗೊಂಡ್ರು ಅದಕ್ಕೆ ಹೇಳಿದ್ರೆ ಖರೇನೇ ಆಗ್ತದೆ ಅದೇನು ಕೇಳಕ್ಕೆ ಬರ್ತದೆ ಅದಕ್ಕೆ ಹೇಳ್ತಾರೆ ಅವರು ಏನು ನೀ ತಿಳ್ಕೊಂಡಿದ್ದಿ ಅರಿವ ನಿನ್ನನು ನೀನು ಮರೆದೆ ನೆಂಬುದೇ ಭ್ರಾಂತಿ
ಯಾಗ ಪ್ರಕೃಷ್ಟ ಪ್ರಕಾಶ ರೂಪನಾದ ಸೂರ್ಯನಲ್ಲಿ ಕತ್ತಲೆಯನ್ನು ಕಲ್ಪನೆ ಮಾಡುವುದೇ ಹೇಗೆ ತಪ್ಪೋ, ಅದರಂತೆ ನಿನ್ನಲ್ಲಿ ಇದು ಮರುವೆ ಅಂತಕ್ಕಂತಹದ್ದನ್ನೇ ಅಸಾಧ್ಯದ ಅಸಂಭವ ಅಸಂಭವ. ವದತೋ ವ್ಯಾಘಾತ ಅದ, ವದತೋ ವ್ಯಾಘಾತ ಅದ. ಅರಿವು ಅಂದ ಮತ್ತು ಮರು ಶಬ್ದ ಹೆಂಗೆ ಸಂಭವಿಸ್ತದೆ? ಅರಿವಿನಲ್ಲಿ ಮರುವೆ ಸಾಧ್ಯವಿಲ್ಲ. ಅದಕ್ಕೆ ಹೇಳ್ತಾರು ಅರಿವ ನಿನ್ನನು ಸದಾ ಸದಾ ಅರಿಯತಕ್ಕಂಥ ಚೇತನ ಸ್ವರೂಪದ ನಿನ್ನಲ್ಲಿ, ಅರು ಸ್ವರೂಪನಾದ ನಿನ್ನಲ್ಲಿ ಮರೆದನೆಂಬುದು ಏನದ ಮರೆಯಕ್ಕೆ ಬರಂಗಿಲ್ಲ ಅಂದಿಲ್ಲ ಅವರು. ಮರೆಯಕ್ಕೆ ಬರಂಗಿಲ್ಲ ಅಂದ್ರೆ ಭ್ರಾಂತಿ ಯಾಕಾಗಿತ್ತು? ಅದು ಶಬ್ದ ಹೆಂಗದ ಅದು ಮರೆದೇನೆ ಎಂಬುದು ಇದೇನ ಹಾಂ ಅದು ಮರವಿ ಆಗ್ಯದ ಮರವಿ ಆಗ್ಯದ ಇಲ್ಲ ಇಲ್ಲ ಮತ್ತೆ ಇಲ್ಲಕ್ಕೆ ಅರಿವು ಪ್ರಶ್ನೆ ಇಲ್ಲ. ಅದಕ್ಕೆ ನಿನ್ನ ಚಿದ್ಭ್ರಮೆ ನಿನ್ನ ಮರಿವಿಗೆ ಅರಿವಿಗೆ ಬೀಜಂ. ಪರಂತು ಇದು ಆಗ್ಯದ ಭ್ರಾಂತಿ, ಅದಕ್ಕೆ ಇದು ಸಮಸ್ಯೆ. ಇಲ್ಲಾಂದ್ರೆ ನಾವು ಕಳ್ಕೊಳ್ಳೋಕೆ ಹೇಳತ್ತಿದ್ದಿಲ್ಲ. ಮರಿವೆ ಒಂದು ವೇಳೆ ಭ್ರಾಂತಿ ರೂಪದಲ್ಲಿ ಇರಲಿಲ್ಲ ಅಂದ್ರೆ ಕಳ್ಕೊಳ್ಳೋದೇನು ಜರುತ್ತಿತ್ತು? ಇಲ್ಲ, ಏನಾಗ್ಯದ ಅರಿವಿನಲ್ಲಿ ಮರಿವಿ ಇರೋಕ್ಕೆ ಸಾಧ್ಯ ಇಲ್ಲ, ಸಂಭವನೇ ಇಲ್ಲ, ಸಂಭವನೇ ಇಲ್ಲ. ಮತ್ತು ಇದು ಆಗ್ಯದಲ್ರಿ, ಅದೇ ಭ್ರಾಂತಿ. ಅದಕ್ಕೆ ಅಂತ ಮರೆದೇನೆಂಬುದೇ ಭ್ರಾಂತಿ. ಮರೆಯಲಿಕ್ಕೆ ಬರಂಗಿಲ್ಲ, ಮರ್ತಂಗ ಆಗ್ಯದ. ಮರೆಯಲಿಕ್ಕೆ ಬರಂಗಿಲ್ಲ, ಮರ್ತಂಗ ಆಗ್ಯದ. ಎಂದೂ ಹಾಲ ಕೈ ಇರಂಗಿಲ್ಲ, ಅದಲ್ಲ ಜಡ್ ಬಂದವನಿಗೆ ಹಾಕ್ತಾನ ಅವನ ಅನುಭವ ಸುಳ್ಳು ಅನ್ನಂಗಿಲ್ಲ ನಾವು. ಖರೆ ಅದಕ್ಕೆ ತಪ್ಪ ಹಾಲು ಎಂದು ಇವನ ಕಲ್ಪನೆಯಿಂದ ಹಾಲೇನು ಮೊದಲು ಹೋಗುತ್ತದೆ ಹೋಗಿಲ್ಲ ಅದು. ಪರಂತು ಇವನಿಗೇನಾಗ್ಯದ ಆಗ್ಯದ ಅವನ ಮಾತನ್ನು ಸ್ವೀಕಾರ ಮಾಡಬೇಕು. ಆ ಬರೋಬ್ಬರಪ್ಪ ಕೈ ಹಾಕ್ತಾ ಬಿಡು ಅನ್ಬೇಕು ಅನ್ಬೇಕೆ. ಕೈ ಇಲ್ಲ ಅಂದ್ರೆ ಹಂಗೆ ಹೆಂಗ್ರಿ ಏನ ಕೊಡೋ ಕೈ ಅಂತ ಕತೆ ಅಂತ ಅಂತ ಬರೋಬ್ಬರಿ ನಿಂದು ಬರೋಬ್ಬರಿ ನೀ. ಪರಂತು ಹಾಲು ಕೈ ಇರಂಗಿಲ್ಲ, ಇದನ್ನು ಬರೋಬ್ಬರಿ ನೀನು ಹೇಳ್ತಿ ಅದನ್ನು ಬರೋಬ್ಬರಿ. ಹಂಗೆ ಅರುವಿನಲ್ಲಿ ಮರಿವು ಬರೋಕ್ಕೆ ಸಾಧ್ಯ ಇಲ್ಲ, ಇದನ್ನು ಬರೋಬ್ಬರಿ ನೀ, ಸಾಧ್ಯನೇ ಇಲ್ಲ. ಈಗ ನೀ ಮರ್ತಿದ್ದನು ಖರೇನೆ, ಮತ್ತೆ ಮರ್ತಿಲ್ಲ ಅಂದ್ರೆ ಮತ್ತೆ ಶಾಸ್ತ್ರ ಕೇಳ್ತೀರಿ ಚಿತ್ ಬರೋಬ್ಬರಿ ನಿನ್ನ ಮರಿವಿಗೆ ಬೀಜನ ಹೆಂಗಂತೀರಿ ತೋರದ್ರು? ಯಾಕೆ ಇದಕ್ಕೆ ಭ್ರಾಂತಿ ಅಂತಾರೆ ಮೈತ್ರ, ಇದಕ್ಕೆ ಇದಕ್ಕೆ ಭ್ರಾಂತಿ ಅನ್ನೋದು ಇದಕ್ಕೆ. ಅರಿವ ನಿನ್ನನು ನೀನೇ ಮರೆದನೆಂಬುದೇ ಭ್ರಾಂತಿ. ಆಯ್ತ್ರೆ ಭ್ರಾಂತಿಯಲ್ಲಿ ಒಪ್ಕೊಂಡ್ರೆ ಇದು ಮುಂದೆ ಹ್ಯಾಂಗೆ ಮಾಡಬೇಕು? ಇಟ್ಕೊಂಡು ಕೊಂಡ್ರು ಹಂಗೆ ಇರಲಿ ಅಂತ ಇಲ್ಲ, ಭ್ರಾಂತಿ ಇಟ್ಕೊಂಡು ಕುಂತ ಪಜೀತೀರಿ. ಹಾಂ ಹೋಗ್ಬೇಕೆ, ಹಾಗೆ ಉಳಿತದ್ರೆ ಭಾಳ ಪಜೀತಿ ಅದ. ಅಗ್ಯದ ಖರೆ, ಯಾಕೆ ಅಗ್ಯದ ಗೊತ್ತಿಲ್ಲ. ಪರಂತು ಹೋಗ್ಬೇಕು, ಹಾಂ ಹೋಗ್ಬೇಕು. ಅದು ಹೆಂಗೆ ಹೋಗ್ಬೇಕು? ಪೊರೆಗೆ ಸದ್ಗುರು ಬೋಧೆಯೋಳು ಏನ್ರಿ ತೋರೆ ಬೋಧೆಯೋಳು ತೋರೆ ಮರೆಯದರುವ ನಿನ್ನನು ನೀನು ಅರಿದಾಗಲೇ ಮರವೆಲೆಯಪ್ಪಿದು ನೀನು ಸುಖ ಮರುಪೆ. ಹೆಂಗದ ನೋಡ್ರಿ, ಭ್ರಾಂತಿ ಆಗ್ಯದ. ಪೊರೆಗೆ ಸದ್ಗುರು ಬೋಧೆಯೋಳು, ಹೊರಗೆ ಅಂದ್ರೆ ಹೊರಗೆ ಅಂತ ಹೊರ, ಹೊರಗೆ ಅಂದ್ರೆ ಏನು? ಏನು ಮನೆ ಹೊರಗೆ ಹೊರಗೆ ಅಂದ್ರೆ ಎಲ್ಲಿ ಹೊರಗೆ ಅನ್ನೋದು ಅರ್ಥ ಏನು ಅಂತ ಕೇಳಿದ್ರೆ ವ್ಯಾವಹಾರಿಕ ದೃಷ್ಟಿಯಿಂದ ಹೊರಗೆ ಅದು ಹೊರಗಿನ ಮಾತು ರೀ, ಹೊರಗಿನ ಮಾತಲ್ಲ ಹೊರಗಿನ ಮಾತು ಅಂತೇವಲ್ಲ ನಾನು. ಇದು ವ್ಯಾವಹಾರಿಕ ದೃಷ್ಟಿಯಿಂದ ವಾಸ್ತವಿಕವಾಗಿ ಅಲ್ಲೇನು ಇಲ್ಲೇ ಇಲ್ಲ. ಅದು ಹೊರಗೆ ಸದ್ಗುರು ಬೋಧೆಯೋಳು, ಅದರಲ್ಲಿ ಸದ್ಗುರು ಸದ್ಗುರುಗಳು ಏನಪ್ಪ ಅಂತ ಸಚ್ಚಿದ ಸ್ವತ್ರೀಯ ಬ್ರಹ್ಮನಿಷ್ಠ ಸದ್ಗುರು ಬೋಧೆ. ಬೋಧೆ ಅಂದರೆ ಏನ್ರಿ? ಜ್ಞಾನ. ಸದ್ಗುರು ಬೋಧೆ ಯೋಳು. ಯಾವಾಗ ಸದ್ಗುರು ಬೋಧ ಮಾಡ್ತಾನೆ, ಬೋಧ ಅಂದ್ರೇನು ಜ್ಞಾನ, ಜ್ಞಾನ ಅಂದ್ರೇನ್ರಿ? ದೇಹಕ್ಕೆ ವಿಲಕ್ಷಣವಾಗಿರುವ ಸಾಕ್ಷಿ ಚೇತನವೇ ಪರಮಾತ್ಮನಾದ ನಾನು. ಇದಕ್ಕೇನಂತಾರೆ? ಅವೇದ ಅವೇದ ಜ್ಞಾನ.
ಅದಕ್ಕೆ ಅವೇದ ದರ್ಶನಂ ಜ್ಞಾನಂ. ಜ್ಞಾನ ಅಂತ ಎದಕ್ಕೆ ಅಂತಾರೆ, ಅಭೇದ ಉಳಿಕೆ ಭೇದ ಜ್ಞಾನ ಎಲ್ಲರಿಗೂ ಅದೇ ಅದ. ಇದೇ ದೊಡ್ಡ ಸಮಸ್ಯೆನೇ ಇದೆ, ಇದರ ಸಮಸ್ಯೆ ಇಲ್ಲ. ಈ ಭೇದ ಜ್ಞಾನ ಸಲುವಾಗಿ ಎಲ್ಲಿ ಹೋಗುವುದು ಅವಶ್ಯಕತೆಯೂ ಇಲ್ಲ. ಏನು ಶಾಸ್ತ್ರ ಬೇಕಾಗಿಲ್ಲ, ಗುರು ಬೇಕಾಗಿಲ್ಲ, ಅದರ ಚಂದ್ರೋದಯ ಓದು ಬರೋಕ್ಕಾಗಿಲ್ಲ, ತತ್ವಬದಿ ಶೋಧನ ಏನು ಜರುತ್ತೇನೆ ಇಲ್ಲ. ಸಹಜ ಸಹಜ ಸಿದ್ಧಾರ್ಥಕ್ಕೆ ಯಾವನು ಬಂದೆ ಅಂತ ನಾ ಭೇದ ಸಿದ್ಧ ಮಾಡ್ತೀನಿ. ಎಲ್ಲಿ ಕಾಶ ಪುಸ್ತಕ ಒಂಟಿ ಮೇಲೆ ಹೇಳ್ಕೊಂಬಂದೆ ಅಂತ ನಾನು ಎಲ್ಲಿ ಹೋಗಿದ್ದೀನಿ. ಸಿದ್ಧಾರ್ಥ ಭಾಳ ಮಜೆ ಇದ್ರು ಅಂತಾರೆ, ಭಾಳ ಹುಡುಗಾಟಿಗಳು ಮಾಡ್ತೀರಂತ. ಹಾಂ, ಭಾಳ ಹುಡುಗಾಟಿ ಮಾಡ್ತೀರಂತ, ಹುಡುಗಾಟಿ ಮತ್ತು ಅವನಾಗ ಅವರು ಮಂದಿ ನಡೆಸ್ತೀರಂತ ಸಿದ್ಧಾರ್ಥ. ಹಂಗೆ ಹಂಗಿದ್ರು ಬಾಲಲಿಲ್ಲ ಮೂರ್ತಿಗಳಿಂದ ಒಂದು ಹಾಂ ಆಯ್ತು, ಭಾಳ ಚೆನ್ನಾಗಿತ್ತಪ್ಪ ನಡಿ, ಮತ್ತು ಈಗ ಸ್ವಲ್ಪ ಗಡ್ಡ ಗಿಡ ಬಂದಾಗ ಮಾಡ್ಕೊಂಡು ಅಂತ ಶಾಸ್ತ್ರ ಮಾತಾಡೋಣ ಚಿಂತೆ ಮಾಡೋಣ. ನಾನು ಕೂತವನು ಕುಂತ್ಕೊಳಕ್ಕೆ ಏನಪ್ಪ ಅಂತ ಕೇಳಿದರೆ ಕಷ್ಟ ಎಲ್ಲ ಮಾಡಿದ ಮಾಡಿದ್ರು ಕೂಡ ಸಿದ್ಧಾರ್ಥ ರೂಪಾಯಿ ಇಟ್ಟು ಅವನಿಗೆ ನಮಸ್ಕಾರ. ಇಪ್ಪ 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 ಹಿಂಗ್ಯಾಕೆ ನಮಸ್ಕಾರ ಮಾಡ್ತೀರಿ ನನಗೆ ರೀ ಅಪ್ಪ? ಅಯ್ಯೋಪ್ಪ ನೀವು ದೊಡ್ಡವ್ರು ರೀ, ನೀವು ಮಹಾತ್ಮ ರೀ, ನನ್ನಂಥ ಪಾಪಿ ರೀ, ನೀವು ನಮಸ್ಕಾರ ಮಾಡ್ತೀರಿ ಅಪ್ಪ, ಬೇಡಬೇಡ್ರಿ ಅನ್ನಕತ್ತ. ಅವ ಅಲ್ಲೇ ಕೂತಿದ್ದ ಅವ ಯಾರು ಶಾಸ್ತ್ರ. ನೀ ದೊಡ್ಡವ ಸಣ್ಣವ, ನ ಪಾಪಿ, ನೀ ಪುಣ್ಯಾತ್ಮ. ಪಾಪಿ ಕಷ್ಟ ಮಾಡೋ ನೀವು ಗೊತ್ತದ, ಹಜಮ ಗೊತ್ತದ. ಈ ಭೇದ ಸಿದ್ಧ ಮಾಡೋಕೆ ನೀ ಕಾಶಿಗೆ ಹೋಗಿದ್ದೇನಂತ ಕೇಳೋದು. ಹನ್ನೆರಡು ಸಿಕ್ಕಂತ ಒಂಟಿ ಮೇಲೆ ಇದಕ್ಕಂತೀರಿ, ಮತ್ತು ಇಲ್ಲೇ ಹೇಳ್ತಾ ಇವನು ಕೇಳೋ ಹೇಳ್ತಾನೆ, ನೀವು ದೊಡ್ಡವರು ನಾ ಸಣ್ಣವ, ನೀವು ಪುಣ್ಯತ ನಾ ಪಾಪಿ. ನೋಡವ ಹೇಳ್ತಾನೆ, ಮತ್ತು ಇದು ಹಳೆ ಕಾಶಿಗೆ ಹೋಗಿದ್ದೇನಂತ. ಅರೆ ಕಾಶಿಗೆ ಅಭೇದಕ್ಕೆ ಹೋಗ್ಬೇಕು, ಭೇದಕ್ಕೆ ಹೋಗ್ಬೇಕಾದ್ರೆ ಎಲ್ಲರಿಗೂ ಗೊತ್ತದೆ ಕಾಶಿಗೆ ಹೋಗಿ ಜರೂರತ್ತೇ ಇಲ್ಲ ಅಂತ ಬೈದ್ರಂತ. ಹಾಗೆ ಇಲ್ಲಿ ಗುರು ಅಭೇದ ದರ್ಶನ, ಅಭೇದ ದರ್ಶನ. ಸದ್ಗುರುಗಳು ಏನಪ್ಪ ಅಂದ್ರೆ ವ್ಯವಹಾರ ದೃಷ್ಟಿಯಿಂದ ಈ ಭೇದದ ಒಳಗೆ ಇದನ್ನು ಮೂರು ಲಕ್ಷಣಗಳಿಂದ ಏನಪ್ಪ ಅಂದ್ರೆ ಸಂಬಂಧದಿಂದ ಸಾಮಾನ್ಯಧಿಕರಣ ವಿಶೇಷಣ ಲಕ್ಷಣ ಸಂಬಂಧಿತ ಗುರುಗಳು ಏನಪ್ಪ ಅಂತ ಕೇಳಿದರೆ ಸದ್ಗುರುಗಳು ಬೋಧೆಗಳು ತೋರೆ ಏನ್ರಿ, ನೀನೇ ಪರಮಾತ್ಮ ಅಂತ ನಿನಗೆ ಜ್ಞಾನ ಮಾಡಿಕೊಟ್ಟಾಗ ಮರೆದನೆಂಬು ತೋರೆ ಮರೆಯದರಿವು ನಿನ್ನ ನೀನು ಅರಿದಾಗಳೇ. ಅವಾಗೇನಪ್ಪ ಅಂತ ಹೆಂಗಕ್ಕದೆ, ಮರೆಯದ ಅರಿವು ನಿನ್ನ ನೀ ಅರಿದಾಗಳೇ. ಗುರುಗಳು ಹೆಂಗೆ ಹೇಳ್ತಾರೆ ಹಂಗೆ ನೀನು ತೋರಿಸಿಕೊಟ್ಟಂಗೆ ತಿಳ್ಕೊಂಡು ಅಂದರೆ ನೀ ಏನಾಗ್ತಿ, ನಿನ್ನ ನೀ ಅರಿದಾಗಳೇ ಏನಪ್ಪ ಅಂದ್ರೆ ಮರೆಯದ ಅರಿವು ನಿನ್ನ ನೀ ಅರಿದಾಗಳೇ. ಮುಂದೆ ಹಚ್ಚೋರೆ ಅದು ತೋರೆ ಮರೆಯದ ಅರಿವು ನೀನು, ನೀ ಮರೆಯದ ಅರಿವು, ಮರೆಯ ಸಂಬಂಧ ಇಲ್ಲದೆ ಇರತಕ್ಕಂಥ ಚೇತನ ಮಾತ್ರವೇ ನೀನಿದ್ದೀಯ ಅಂತ ಗುರುಗಳು ಏನು ಮಾಡ್ತಾರೆ, ಬಾಹ್ಯದಲ್ಲಿ ಶಾಸ್ತ್ರಗಳ ಮೂಲಕವಾಗಿ ಸಂಬಂಧಗಳ ತ್ರಯಗಳ ಮೂಲಕವಾಗಿ ನಿನಗೆ ಮರೆಯದ ಅರಿವು ನೀನು ಅಂತ ನಿಮಗೆ ತಿಳಿಸ್ಕೊಡ್ತಾರೆ. ಯಾರು ಗುರುಗಳು ಶ್ರವಣ ಮಾಡಿಸ್ತಾರೆ, ಮನನ ಮಾಡಿಸ್ತಾರೆ, ನಿಧ್ಯಾಸ ಮಾಡಿಸ್ತಾರೆ. ಆವಾಗ ನಿನಗೇನಂತಾರೆ, ಮರವೆ ಏನಪ್ಪ ಅಂದ್ರೆ ಮರೆಯದ ಅರಿವು, ಎಂದೂ ಮರವೆ ಬರಲಾರದಂಥ ಅರಿವು. ಹಾಗೆ ಕತ್ತಲೆ ಎಂದೂ ಬರಲಾರದಂಥ ಸೂರ್ಯ ಹೆಂಗೆ ಅದಾನೆ, ಹಾಗೆ ಮರವೆ ಎಂದೂ ಬರಲಾರದಂಥ ಏನಪ್ಪ ಅಂತ ಕೇಳಿದರೆ ಅರಿವು ನೀನಂತ ತಿಳಿಸ್ಕೊಡ್ತಾನೆ. ಹಾಗೆ ತಿಳಿಸ್ಕೊಟ್ಲೆ ಏನಾಗ್ತದೆ, ನಾನು ಮರ್ತೇನೆ ಎಂಬ ಭ್ರಾಂತಿ ಹೋಗ್ಬಿಡ್ತದೆ. ಅದಕ್ಕೆ ಮುಂದೆ ಹೇಳ್ತಾರೆ ಏನು, ನಿನ್ನ ನೀ ಅರಿದಾಗಲೇ ಮರವೆ ಲಯಪಿದು, ಮರವೆ ಲಯಪದು, ಮರವೆ ಏನಕ್ಕದು ಹೋಗ್ಬಿಡ. ಇದು ಬಹಳ ಮಜೆ ಆದರೆ ಲಯದೊಳಗೂ ಕೂಡ ಬಹಳ ಮಜೆ ಆದರೆ ಲಯ. ಈಗ ಮನುಷ್ಯ ಹೋಗ್ತಾನೆ, ಗಿಡ ಸತ್ತು ಇವು ಲಯ ಆಗ್ತಾರೆ, ಲಯ ಅಂತ ಮನುಷ್ಯ ಹೋಗ್ತಿ. ಪರಂತು ಈ ಹಾವು ಹಂಗಾಗಿಲ್ಲ, ಅದು ಹಾಂಗೆ ಹಾವು ನಾಶ ಆಗೋದಿಲ್ಲ, ಅದು ಇಲ್ಲೇ ಇಲ್ಲೇ ನಾಶ ಆಗ್ತದೆ, ನಾಶ ಆಗಂಗಿಲ್ಲ. ಅದು ಏನಾಗ್ತದೆ, ಲಯ ಆದಂಗೆ ಆಗ್ತದೆ. ಅಂದರೆ ಅಧಿಕರಣದಲ್ಲಿ ಹೋಗ್ಬಿಡೋದಕ್ಕೆ ಲಯ ಅಂತೇವೆ, ಅಧಿಷ್ಠಾನದೊಳಗೆ ಹೋಗ್ಬಿಡುತ್ತೆ, ತದ್ರೂಪ ಆಗಿಬಿಡ್ತದೆ, ಅದೇನಾಗುವುದಿಲ್ಲ. ಹಂಗೆ ಸಮಸ್ತ ಈ ಭೇದಗಳೆಲ್ಲ ಏನಾಗ್ತದೆ, ಚಿದ್ ಬ್ರಹ್ಮ ಸ್ವರೂಪನೇ ಆಗ್ತವೆ ಇವೆಲ್ಲ. ಅದ್ರ ಬಿಟ್ಟು ಮತ್ತೇನದ, ಏನೆಲ್ಲ ಆಗ್ಯದ, ಏನಪ್ಪ ಅಂದ್ರೆ ಪಟಕುಟಿ ನ್ಯಾಯದಂತೆ ಏನಾಗ್ಯದ, ಹಂಗೆ ಅದೇ
ಸುವರ್ಣವೇ ಹೆಂಗೆ ಏನಪ್ಪ ವಸ್ತುಗಳು ಆಗ್ಯದ ಏನಾಗ್ತವೆ ಸುವರ್ಣದ ಲಯ ಆಗ್ತವೆ. ಆಗ ಇದೆಲ್ಲ ಮರಿವೆ ಎಲ್ಲಿ ಹೋಗ್ತದೆ ಅಲ್ಲಿ ಬ್ರಹ್ಮಸ್ವರೂಪನೇ. ನಾವು ಭಿನ್ನ ಹೇಳಕ್ಕೆ ಬರೋಂಗಿಲ್ಲ, ದ್ವೈತಾಮತಿ ಬರ್ತದೆ ಶಾಸ್ತ್ರದಾಗ, ಅದಕ್ಕೆ ಅದಾವೆ ಮರಿವೆ ನಾಶವೊಂದು ಹೇಳಿದ್ರಿ ಅಂತಂದರೆ ಅದೊಂದು ಇದೊಂದು ಎರಡು ಆಗ್ತವೆ ಎಲ್ಲ ಇಲ್ಲ 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 ಅದೇ ಆಗ್ತದೆ ಅದೇ ಆಗ್ತದೆ. ಅದು ಅಧಿಷ್ಠಾನ ಸ್ವರೂಪನೇ. ತೋರಿದ ಸರ್ಪ ಅಧಿಷ್ಠಾನ ರೂಪ ಹೇಗೆ ಆಗುತ್ತದೆಯೋ ಈ ಮರಿವೆ ಕೂಡ ನಿರ್ಭ್ರಾಂತಿ ಮೂಲಕ ತೋರೆದ ಅದು ಎಂಬತ್ತದ ಸ್ವರೂಪ ಆಗ್ತದೆ. ಅದಕ್ಕೆ ಆವಾಗ ಏನಾಗ್ತದೆ, ನೀನು ಸುಖ ನಿರ್ಪೆ. ಭ್ರಾಂತಿ ಯಾವಾಗಲೂ ಕೂಡ ಮನುಷ್ಯನಿಗೆ ಸುಖ ಕೊಡೋಂಗಿಲ್ಲ, ಅದು ಯಾರದೇ ಭ್ರಾಂತಿ ಆಗಲಿ. ನಿಮಗೆ ಬೆಳ್ಳಿ ಭ್ರಾಂತಿ ಚಲೋನೇ, ಏನು ಸುಖ ಕೊಟ್ಟದೇನು ನಿನಗೆ ಸುಳ್ಳು ಸುಳ್ಳು ಪ್ರವೃತ್ತಿ ಮಾಡಿ. ಬೇಡಾದ ಭ್ರಾಂತಿ ಬೇಕಾದ ಭ್ರಾಂತಿ ಎರಡು ಅದ ಅಂದ್ರಲ್ಲ, ಇದು ಬೇಕಾದ ಭ್ರಾಂತಿ ಇತ್ತು ಸುಖ ಕೊಟ್ಟದ ಇಲ್ಲ, ಹಾಂ ಬೇಡಾದ ಭ್ರಾಂತಿ ಇತ್ತು ಸುಖ ಕೊಟ್ಟದ ಇಲ್ಲ. ಒಟ್ಟು ಭ್ರಾಂತಿ ಎಲ್ಲದ ಅಲ್ಲಿ ಸುಖನೇ ಇಲ್ಲ, ಸುಖನೇ ಇಲ್ಲ. ಸುಖ ಯಾವಾಗ ಆಗ್ತದೆ, ಭ್ರಾಂತಿ ಹೋದಕ್ಕೆ ಸುಖ ಅಂತ. ಭ್ರಾಂತಿ ಯಾವಾಗ ಹೋಗ್ತದೆ, ಮರಿ ಹೋದಕ್ಕೆ ಸುಖ ಅಂತ. ಯಾವಾಗ ನಾನು ಅವರು ಸ್ವರೂಪನು ಸಚ್ಚಿದಾನಂದ ಘನ ಸ್ವರೂಪ ತಿಳ್ಕೊಂಡು ಅಂದರೆ ಮರಿವಿ ನೀ ನಾಶ ಮಾಡೋ ಜರುತ್ತಿಲ್ಲ, ಯಾಕೆ ಅದು ಇಲ್ಲೇ ಇಲ್ಲ, ಅದು ತಾನೇ ಇದ್ದಂಗಾಗಿ ಹೋಗ್ತದೆ ಲಯ ಆಗ್ತದೆ, ಪ್ರಶ್ನೆ ನಾವು ಮಾಡೋ ಜರುತ್ತಿಲ್ಲ. ಮತ್ತು ಏನು ಉಳಿತದೆ, ಆ ಭ್ರಾಂತಿ ಮೂಲಕವಾಗಿ ಬಂದಿರತಕ್ಕಂಥ ಏನು ದುಃಖದಲ್ಲ ಅದು ತೊಗೊಂಡು ಹೋಗ್ತಾನೆ. ಅವಾಗ ಏನಾಗುತ್ತೆ, ನೀನು ಸುಖ ನಿರ್ಪೇ. ಅವಾಗ ನೀ ಏನಾಗುತ್ತೆ ಅಂದರೆ ಭ್ರಾಂತಿ, ಭ್ರಾಂತಿಗೆ ಕಾರಣವಾದ ಮರಿವೆ ಇವೆರಡೂ ಹೋದು ಅಂದರೆ ನಿನ್ನ ನಿಜ ಸ್ವರೂಪ ನಿನ್ನಲ್ಲಿ ಪ್ರಕಟ ಆಗ್ತದೆ. ನಿನ್ನ ಸ್ವರೂಪ ಏನದ, ಸತ್ತು ಚಿತ್ತು ಆನಂದ, ಆನಂದ ಸ್ವರೂಪನ ನೀ ಉಳಿತಿ. ಅದಕ್ಕೇನಪ್ಪ ಅಂತಂದರೆ ಈ ಭ್ರಾಂತಿ ತತ್ ಕಾರಣವಾದ ಮರಿ ಇವೆರಡೂ ಹೋಗಬೇಕು. ಅದೇ ಹೆಂಗ್ರಿ, ಅದೇ ಹೆಂಗ್ರಿ, ಅದೇ ಹೆಂಗ್ರಿ ಅಂತ ಕೇಳಿದರೆ, ಇದು ಅರಿವು ಅರಿಬೇಕು, ಮರುವು ಮರಿಬೇಕು, ನಿನ್ನ ನೀನರಿಯೇ ಏನು ಹೆಂಗ ಸ್ವಲ್ಪ ಯಾಕೋ ಸರಿಯನ್ನು ಸರಿ ಸರಿಯನ್ನು ಸರಿ. ಯಾಕೆ ಅರಿಯವ ಯಾರು ಅವನೇ, ಅರಿಸಿಕೊಳ್ಳವ ಯಾರು ಅವನೇ, ಸ್ವಲ್ಪ ಸಮಸ್ಯೆ ಬರ್ತದೆ. ಶಾಸ್ತ್ರಗಳಲ್ಲಿ ಏನಪ್ಪ ಅಂತಂದ್ರೆ ಇವು ನಡೆಯಂಗಿಲ್ಲ, ತಾನೇ ಹೆಗಲ ಮೇಲೆ ಕೂತ್ಕೊಂಡು ತಾನೇ ನಡೆದಾನ ಅಂದರೆ ಹೆಂಗ್ರಿ, ಕುಂಡ್ರಿಸ್ಕೊಳ್ಳೋ ಯಾರು ಅವನೇ, ಕುಂತವ ಯಾರು ಅವನೇ, ತಾನೇ ಹೆಗಲ ಮೇಲೆ ತಾನೇ ಕೂತು ಹೋಗ್ತಾನ ಹೆಂಗೆ ಅಸಂಭವವು, ಅರೆಯವನು ತಾನೇ ಅರಿಸಿಕೊಳ್ಳವನು ತಾನೇ ಅಂತ ಅಂದರೆ ಆತ್ಮಾಶ್ರಯ ದೋಷ ಬರ್ತವೆ. ಇನ್ನೊಂದು ಒಪ್ಪಿದ್ರೆ ಅನ್ಯವನ್ನೇ ಆಶ್ರಯ, ಮತ್ತೊಂದು ಒಪ್ಪಿದ್ರೆ ಹಾಗೆ ಚಕ್ರಿಯ ಪತ್ತೆ ಹಂಗೆ ಶುರುವಾಗ್ತವೆ. ಅವರಂದರು ಮದುವೆ ಒಬ್ಬಾರ್ದು ಜಯಂತಿಗೂ ಭಾಳ ಕ್ಷಣ ಇರ ಅದು ಆಗಂಗನೇ ಇಲ್ಲ. ಯಾವನೋ ಒಬ್ಬ ಜಗಳ್ತಾಯಿದೆ ಅಂತ ಏ ಅವ ಹೊಡೆದಾನ್ರಿ ಅಂದ್ರು, ಅವನು ಹೊಡೆದಾನೆ ಹೊಡೆದಂತ ಹೆಂಗೆ ಹೇಳ್ತಿ, ಅವನ ಸಾಕ್ಷಿ ಹೇಳ್ತಾನೆ, ಅವನ ಸಾಕ್ಷಿ ಕೇಳೋದು ಸಾಕ್ಷಿ ಹೇಳ್ತಾನ ಒಪ್ಪದೆ ಹೊಡೆದಾನಂತ ಒಪ್ಪದೆ ಸಾಕ್ಷಿ ಹೇಳೋಣ ಅಂತ ಒಪ್ಪದೆ ಒಪ್ಪನ ಹೇಳ್ಬೇಕಂತ. ಆ ಸಾಕ್ಷಿ ಅಲ್ಲಿದ್ದೇ ಇಲ್ಲ, ಅಲ್ಲಿ ಇದ್ದೇ ಇಲ್ಲ, ಏ ಅಲ್ಲೇ ಅವನು ಇದ್ದಂತ ಒಪ್ಪದೆ ಇದ್ದಂತ ಒಪ್ಪದೆ ಅಚ್ಚಾ ಅವನು ನೋಡೇನೇ ಇಲ್ಲ ನೋಡೇನಂತ ಒಪ್ಪದೆ ಕಾಣದಾಗಿಲ್ಲ ಅದವಂತ ಒಪ್ಪದೆ ಹೌದಲ್ಲ. ಇವೆಲ್ಲ ಸಾಕ್ಷಿ ಹೇಳ್ತಂತ ಅನ್ನುವಾಗ ಆ ಮನುಷ್ಯನಿಗೆ ಆ ಮನುಷ್ಯನೇ ಇಲ್ಲ ಅಂದ್ಬಳಕ ಅವನು ಪ್ರಶ್ನೆ ಎಲ್ಲಿ ಮಾಡ್ತೀರಿ ನೀವು, ಆ ಮನುಷ್ಯನ ಇಲ್ಲಾಂದ್ರೆ ಅವನ ಕಣ್ಣ ಇದ್ದಾನಿಲ್ಲೋ ಅಲ್ಲಿ ಇದ್ದಾನಲ್ಲೋ ನೋಡೇನಿಲ್ಲೋ ಅವು ಯಾವ ಪ್ರಶ್ನೆನೇ ಇಲ್ಲವು. ಮೂಲ ಮನುಷ್ಯನೇನಪ್ಪ ಇಲ್ಲದ ಮನುಷ್ಯಂದು ಅವ ಅಲ್ಲಿ ನೋಡ್ಯಾನ ಸಾಕ್ಷಿ ಅದನ್ನ ಕಣ್ಣದ ಅವೆಲ್ಲ ಸುಳ್ಳಾಗ್ತಾವೆ, ಅವು ಏನೂ ಪ್ರಶ್ನೆ ಇವರಂಗಿಲ್ಲ. ಅದಕ್ಕೆ ವೇದಾಂತಿಗಳು ಇವೆಲ್ಲ ಸುಮ್ಮ ಒಪ್ಪುವತ್ತಾರೆ ಮೊದಲು ಅವರು ನಡೆಯುವಂತ ಹೇಳ್ತಾರೆ ಅವು ಇಲ್ಲೇ ಇಲ್ಲ. ಅದಕ್ಕೆ ಹೇಳ್ತಾರೆ ಅವರು ಇಲ್ಲೇನಪ್ಪ ಅಂದರೆ
ನೀನು ಆತ್ಮ ಸ್ರಯಾದಿಗಳು ಹೇಳ್ತೀಯ ಅಂತ ಏನು ಅಂತೀಯಲ್ಲ, ಸರಿ ಕರ್ತೃಕರ್ಮ ಬರೋಂಗಿಲ್ಲ, ಇನ್ನೊಂದು ಹೇಳಿದ್ರೆ ಅನ್ಯನ್ಯಾಸರು ಇಲ್ಲೆಲ್ಲ ಹೊರತಾವ ಕರೆಯ. ಇದು ಇದು ಎಲ್ಲ ಕಡೆಗೂ ಸಂಭವಿಸ್ತದೆ ಏನು ಇಲ್ಲ ಅವರೇ ಹೇಳಿ. ಈಗ ಸೂರ್ಯನ ನೋಡ್ತೇವೆ, ಸೂರ್ಯನ ಸೂರ್ಯ ಪ್ರಕಾಶ ಆಗ್ತದೆ, ಆ ಪ್ರಕಾಶ ರೂಪನೇ ಸೂರ್ಯನ. ಸೂರ್ಯನನ್ನು ನಾವು ನೋಡೋಕ್ಕೆ ಪ್ರಕಾಶದ ಯಾವ ವಸ್ತು ಇಲ್ಲ, ಕಣ್ಣು ಅಲ್ಲೇ ಕೃತಾರ್ಥ ಆಗ್ತದೆ. ಎಲ್ಲಿ ಪ್ರಕಾಶ ಅದ? ಕತ್ತಲೆ ಕಣ್ಣದವ, ಪರಂತು ವಸ್ತು ಕಾಣಂಗಿಲ್ಲ, ಯಾಕೆ ಪ್ರಕಾಶ ಇಲ್ಲ. ಅದಕ್ಕೆ ಪ್ರಕಾಶ ಯಾವುದೇ ವಸ್ತುವನ್ನು ಮಾಡಿ ನೋಡಲಿಕ್ಕೆ ಪ್ರಕಾಶ ಬಹಳ ಜರೂರಿ ಅದ ನೇತ್ರದ ಜೊತೆಗೆ. ಹಾಗಾದ ಸೂರ್ಯ ಪ್ರಕಾಶ ಉಳ್ಳವನು ಅಂತ ನೋಡಲಿಕ್ಕೆ ಏನೇನು ಬೇಕು? ಏನು ಬೇಕು? ಮತ್ತೊಂದು ಜರುತ್ತಾನೆ ಇಲ್ಲ. ಸೂರ್ಯನ ಪ್ರಕಾಶದಿಂದಲೇ ಸೂರ್ಯನನ್ನು ಅರಿಯುವಂತೆ, ದೀಪದ ಪ್ರಕಾಶದಿಂದಲೇ ದೀಪವನ್ನು ಅರಿಯುವಂತೆ, ಇನ್ನೊಂದು ಪ್ರಕಾಶದ ಅವಶ್ಯಕತೆ ಇಲ್ಲ. ಹಾಗ ಅರಿವನ್ನು ಅರಿಯಲಿಕ್ಕೆ ಇನ್ನೊಂದು ಅರಿವು ಜರುತ್ತಿಲ್ಲ, ಅದು ಅರಿವೇ ಅದ. ನಡವರ್ಕ್ ಬಂದು ತೆಗೆದ ಅಷ್ಟೇ ಜರುರಿ ಅದ. ಹೌದಲ್ಲ, ಸೂರ್ಯ ಮಾಡಿ ಬಂತು, ಅದು ಸೂರ್ಯನ ತೊಳಗೆ ಮಾಡಿ ಪ್ರತಿಬಂಧಕ್ಕೆ ಅದು ಏನು ತೊಂದರೆ ಇಲ್ಲ, ಅವ ಹೀ ರೆಡಿ ಅದ. ನಾವು ಘನಚನ್ನ ದೃಷ್ಟಿಯಲ್ಲಿ ಘನಚನ್ನ ಮರ್ಕಂ ಹಾಗೆ ಅಂತಾರವರು. ಇಲ್ಲಿ ನೀನು ಆತ್ಮಾಶ್ರಯ ದೋಷಗಳು ಬರೋಂಗಿಲ್ಲ. ಚಂದ್ರನ ಬೆಳಕಿನಿಂದ ಚಂದ್ರನನ್ನು, ಸೂರ್ಯನ ಬೆಳಕಿನಿಂದ ಸೂರ್ಯನನ್ನು ಅರಿಯುವಂತೆ, ಸೂರ್ಯನ ಚಂದ್ರದಲ್ಲಿ ಅನ್ಯ ಬೆಳಕಿನ ಜರೂರು ಇಲ್ಲದಂತೆ. ಹಾಗಾದರೆ ಆತ್ಮಾಶ್ರಯ ಬರ್ತದೆ ಏನು ಇಲ್ಲ? ಅನ್ಯದರ ಅವಶ್ಯಕತೆ ಬಿತ್ತು ಅಂದರೆ ಆತ್ಮಾಶ್ರಯ ಇತ್ಯಾದಿಗಳು ಬಂದು ಇಲ್ಲಿ ಇಲ್ಲ. ಸ್ವತಃ ರೂಪದ ಸೂರ್ಯ ಪ್ರಕಾಶ ಸ್ವರೂಪದ ಇನ್ನೊಂದರ ಪ್ರಕಾಶ ಜರುತ್ತಿಲ್ಲ. ಹಾಗೆ ಆತ್ಮ ಚೇತನ ಜ್ಞಾನ ಸ್ವರೂಪದ ಇನ್ನೊಂದು ಜ್ಞಾನದ ಅವಶ್ಯಕತೆ ಅಲ್ಲಿ ಬೆಳೆಯಂಗಿಲ್ಲ. ಇಂದುವಿನಿಂದ ಇಂದುವನು ಅರಿವ ಓಲು, ತನ್ನನು ತನ್ನ ಬೆಳಗಿಂದ ಯುವತಿ ತಾನು ಅರಿವುದು. ಇಂತೂ ಹೌದು, ತನಗೆ ತಾನೇ ವಿವರಿಸಿ ಗೋಚರವೆನಿಪನು, ವಿವರಿಸಿ ವಿಚಾರ ಮಾಡುತ್ತಿರಲಿಕ್ಕಾಗಿ ತತ್ವಮಸ್ಯಾದಿ ವಾಕ್ಯಗಳ ಮೂಲಕವಾಗಿ, ಶ್ರವಣಾದಿಗಳ ಮೂಲಕವಾಗಿ ಕೋಹಂ ನ ಯಾರು ಅಂತ ಅರಿಯಲಿಕ್ಕೆ ವಿಚಾರ ಮಾಡಿದ ಅಂತಂದರೆ ಚೇತನೇ ಅಲ್ಲರಿ. ಈಗ ಜೀವನೇ ಅರಿತಾನಲ್ಲ, ಇದು ವಿಶಿಷ್ಟ ಚೇತನನೇ ಅದ. ಜೀವನೇನ ಪರಮಾತ್ಮ ಅಂತ ಅರಿತಾನೆ. ಇವ ಏನದನು? ಜಡ ಅದನ್ನು. ಇವನು ಚೇತನೇ ಅದನ ಆ ಚೇತನ ಸ್ವರೂಪನೇ ಅದನು. ಅಷ್ಟೇ ಉಪಾಧಿ ಬೇಕಾಗಿರ್ಬೇಕು, ಆ ಮಾತು ಬೇರೆ. ಚೇತನ ಚೇತನನೇ ಇರ್ತದೆ, ಮತ್ತೊಂದು ಅರಿಯಕ್ಕೆ ಬರಂಗನೇ ಇಲ್ಲ. ಅದಕ್ಕೆ ಸೂರ್ಯನ ಪ್ರಕಾಶ ಸೂರ್ಯನ ಅರಿಯುವಂತೆ, ಚಂದ್ರನ ಪ್ರಕಾಶ ಚಂದ್ರನ ಅರಿಯುವಂತೆ ಇವ ಗುರು ಮೊದಲಾದವುಗಳ ವಾಕ್ಯಗಳ ಮೂಲಕವಾಗಿ ಇವ ಏನಪ್ಪ ಈ ಚೇತನದಿಂದ ಆ ಚೇತನವನ್ನೇ ಅರಿತಾನೆ. ಚೇತನ ಬಿಟ್ಟು ಮತ್ತೊಂದು ಅರಿಯಕ್ಕೆ ಬರುವುದನ್ನೇ ಇಲ್ಲ. ಅರಿವು ಬಿಟ್ಟು ಮತ್ತೊಂದು ವಸ್ತುವಿಗೆ ಅರಿಯಕ್ಕೆ ಬರಂಗನೇ ಇಲ್ಲ. ಚೇತನನೇ ಚೇತನ ಕರೀತದೆ, ಜಡ ಅರಿಯಕ್ಕೆ ಬರ್ತದೇನು? ಬರುವುದಿಲ್ಲ. ಎಲ್ಲಿ ಅದು ಅರಿವು ಹೇಳ್ತಾ ಚೇತನ ಇರಬೇಕದು? ಯಾವ ಚೇತನರನ್ನಪ್ಪ ನೀ? ಯಾವ ಚೇತನರ ಚೇತನನೇ ಅರಿತದೆ. ಚೇತನ ಬಿಟ್ಟು ಜಡಕ್ಕೆ ಅರೆಕರೆ ಬರೋಂಗಿಲ್ಲ. ಜಡ ಶ್ವೇತರ ವಿಜ್ಞಪ್ತಿ ಶೂನ್ಯತ್ವದ. ಅದಕ್ಕೆ ಇಷ್ಟೇ, ಸೂರ್ಯನ ಪ್ರಕಾಶದಿಂದ ಸೂರ್ಯನ ಅರಿತರೆ ಹಂಗೆ ಆತ್ಮಾಶ್ರಯ ದೋಷ ಅನ್ನಂಗಿಲ್ಲ. ಹಂಗೆ ಚೇತನದಿಂದ ಚೇತನ ಅರಿತದೆ. ಇಷ್ಟೇ ಈ ಚೇತನ ಅಂತಕಂಡು ವಿಶಿಷ್ಟ ಇರಬೇಕು, ಅದು ಪೂರ್ಣ ಇರಬೇಕು. ಆದ್ದರಿಂದ ಚೇತನ ಬಿಟ್ಟು ಮತ್ತೊಂದಕ್ಕೆ ಅರಿಯಕ್ಕೆ ಬರೋಂಗಿಲ್ಲ. ಇದು ಮಾತು ಅರಿಯೋದು ಚೇತನವೇ, ಚೇತನವೇ ಅರಿತದೆ. ಎಲ್ಲಿ ಅರಿತದೆ ಅಲ್ಲಿ ಚೇತನ ಅದ. ಅದರಂತೆ ಏನಪ್ಪ ಅಂದ್ರೆ ಯಾವ ದೋಷಗಳು ಬರುವುದಿಲ್ಲ. ಅದು ಹೇಳ್ತಾರೆ, ತನಗೆ ತೋರುವವು ಎನಿತು ಅನಿತು ಜಡಂಗಳು ಆತ್ಮನನ್ನು ಕಾಣಲರಿಯವು ಎಂತೂ ಎಂತೂ ಯಾವ ಪ್ರಕಾರವಾಗಿಯೂ. ಈ ಆತ್ಮನ ಬಿಟ್ಟು ಪ್ರತ್ಯಗಾತ್ಮನೇ ಅಂದರೆ ಪರಮಾತ್ಮನೇ. ಪರಮಾತ್ಮ ಸಮಸ್ತ ಬ್ರಹ್ಮಾಂಡ ಅರಿತಾನ. ಈ ಏನಪ್ಪ ಅಂದ್ರೆ ಜೀವಾತ್ಮ ಈ ಪಿಂಡಾಂಡವನ್ನು ಅರಿತಾನ, ಅಷ್ಟು ಅರಿತಾನ.
ಅದಕ್ಕೆ ಹೇಳ್ತಾರವರು ತನಗೆ ತೋರುವ ಎನಿತು ಅನಿತು ಅಂದರೆ ಎಲ್ಲ ಅವು ಯಾವುದು ಇರಲಿ ಎಲ್ಲ ಅದು ಇದು ತೊಂದ ಸಮೂಹ ಕೊಟ್ಟು ಅರಿಸಿಕೊಳ್ಳುವ ಎಲ್ಲ ಅವು ಏನದವು ಜಡಾತ್ಮವು ಜಡಂಗಳು ಜಡ ಯಾಕೆ ಹೇಳಕತ್ತಿರೋದು ಚೇತನದಿಂದ ಚೇತನನೇ ಅದಕ್ಕೆ ಬರ್ತದೆ ಅಂತ ಹೇಳುವುದರಿಂದ ಈಗ ಹೇಳ್ತಾರೆ ಏನು ಹೇಳ್ತಾರೆ ಜಡಂಗಳು ಆತ್ಮನನ್ನು ಅರಿಯಲಾರ ಏನಿತ್ತು ಅನಿತು ತೋರು ಏನಂತು ಅನಿತು ಜಡಂಗಳು ಆತ್ಮನನ್ನು ಕಾಣಲರಿಯವು ಆತ್ಮನ ಅರಿಯಕ್ಕೆ ಬರಂಗಿಲ್ಲ ಯಾಕೆ ಜಡದ ಲಕ್ಷಣ ಶ್ವೇತರ ದೃಪ್ತಿ ಶೂನ್ಯ ಅದು ತನ್ನ ಇತರದ ಜ್ಞಾನ ಮಾಡಿಕೊಡಲಾರ್ದಕ್ಕೆ ಜಡ ಅಂತಾರೆ ಅದಕ್ಕೆ ಎಷ್ಟು ಎಷ್ಟು ಅರಿಸಿಕೊಳ್ತಾವೆ ಅವು ಎಲ್ಲವೇನೇಪ್ಪ ಅಂದರೆ ಆ ಜಡಗಳು ಅರಿಸಿಕೊಳ್ಳುವ ಈ ಜಡಗಳು ಆತ್ಮನನ್ನು ಕಾಣಲರಿಯವು ಅವು ಆತ್ಮನ ಅರಿಲಿಕ್ಕೆ ಬರಂಗಿಲ್ಲ ಯಾವ ರೀತಿ ಇದ್ರು ಇನಿತನು ಆರೈದು ನೋಡಲು ಇವೆಲ್ಲವನ್ನು ವಿಚಾರ ಮಾಡಿ ನೋಡುತ್ತಿರ್ಲಿಕ್ಕೆ ಕಾಂತ್ಯ ಮೈತ್ರೇಯಿ ನಿನಗಿಲ್ಲಿ ಸ್ವಪ್ರಕಾಶತೆ ಐಸಿ ಯಾಕೆ ಏಟು ಏಟು ನೀ ಅರಿತಿ ನೀನು ಅರಿಯುವಂಥ ನಿನ್ನಿಂದ ಅರಿಸಿಕೊಳ್ಳುವಂಥ ಜಡಗಳು ಇವು ಆತ್ಮನನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯನೇ ಇಲ್ಲ ಅಂದಮೇಲೆ ನೀ ಅರಿತಿ ಅಂದಮೇಲೆ ನೀ ಏನಿದ್ದೀನಪ್ಪ ಅಂತ ಕೇಳಿ ಸ್ವಪ್ರಕಾಶ ಇದ್ದೀ ಅನ್ನೋದು ಸ್ಪಷ್ಟ ಇದೇನಪ್ಪ ನಿರ್ವಿವಾದ ಅದು ಯಾಕೆ ಅವರು ನಿನಗೆ ಅರಿಯಂಗಿಲ್ಲ ನೀ ಅರಿ ಅರಿತಿ ಅಂದಮೇಲೆ ಶಿರ ಮಾತ್ರ ಅವನು ನಿನಗೆ ಅರಿಯಂಗಿಲ್ಲ ಯಾಕೆ ಜಡ ಅದ ಯಾವ ವಸ್ತು ಅರಿಯಂಗಿಲ್ಲ ಕಣ್ಣು ನನ್ನ ಅರಿತದೇನು ಕಿವಿ ನನ್ನ ಕೇಳ್ತದೇನು ಮೂಗು ನನ್ನ ವಾಸನ ಮಾಡ್ತದೇನು ಇಲ್ಲ ಹೊರಗಿನ ವಸ್ತು ವಾಸನ ಮಾಡ್ತಾವೆ ನನಗೆ ಮಾಡಂಗಿಲ್ಲ ನನಗೆ ಮಾಡ್ತು ಅವಕ್ಕೆ ನಾ ಮಾಡ್ತೀನಿ ಕಣ್ಣಿಗೆ ನಾದು ನೋಡುವಂತ ಕಿವಿ ನಾನು ಕೇಳುವಂತ ಇದರ ಆಂದ್ಯ ಮಾಂದ್ಯಗಳನ್ನು ಇವು ನಿಷ್ಕ್ರಿಯ ನಾ ಅರಿತೀನಿ ಅವನು ನನಗೆ ಅರಿಯಂಗಿಲ್ಲ ಅವನು ನನಗೆ ಅರಿಯಂಗಿಲ್ಲ ಯಾವಾಗಲೂ ಹೊರಗಿಂದೇ ಅರಿತವು ಮೋಟರ್ ಹೆಡ್ಲೈಟ್ ಇದ್ದಂಗೆ ಹೊರಗಿಂದೇ ನೋಡ್ತಾವು ಒಳಗಿಂದ ನೋಡೋಂಗಿಲ್ಲ ನಾನು ಎಲ್ಲ ನೋಡ್ತೀನಿ ಅದೀಗ ಲೈಟ್ ಡಿಮ್ ಆಗಿದೆ ಅಂದ್ರೆ ನನಗೆ ಗೊತ್ತದೆ ಲೈಟ್ ಚಲೋ ಅಂದ್ರೆ ನನಗೆ ಗೊತ್ತದೆ ನಾನು ತಿಳಿತೀನಿ ನಾನು ನನಗೆ ತಿಳಿಯಂಗಿಲ್ಲ ಆದ್ದರಿಂದ ನಾನು ಸ್ವಯಂ ಪ್ರಕಾಶಿದ್ದೀನಿ ನನಗೆ ಯಾವ ಅರಿಯಂಗಿಲ್ಲ ನಾನು ಎಲ್ಲ ಕರಿತೀನಿ ನಾನು ಆದ್ದರಿಂದ ಏನಿದ್ದೀನಿ ಪ್ರಕಾಶ ಸ್ವರೂಪಿದ್ದೀನಿ ಸೂರ್ಯನಂತೆ ಪ್ರಕಾಶ ಸ್ವರೂಪಿದ್ದೀನಿ ನನಗೇನು ಯಾರು ಅರಿಯೋ ದೊರೆತಿಲ್ಲ ದೊರೆತಿಲ್ಲ ಯಾಕೆ ಹಿಂಗಂತೀರಿ ಅವು ಅರಿಯಂಗಿಲ್ಲ ನಾ ಎಲ್ಲ ಕರಿತೀನಿ ಅಂದ್ರೆ ಯಾಕಂತೀರಿ ಅಂದ್ರೆ ಏನು ಹೇಳ್ಬೇಕು ಮೈತ್ರಿ ಶಬ್ದ ಹೆಂಗದ ಅಂತ ಕೇಳಿದರೆ ಶಬ್ದ ಪ್ರಯೋಗ ಚಲೋ ಮಾಡ್ಬೋದು ಜಡ ಅಂತ ಶಬ್ದ ಮಾಡಿಕೆಂದ್ರೆ ಅರಿತದಂತ ಬರೋಬ್ಬರಿ ಅರಿತದಂದ್ರೆ ಜಡ ಅನ್ನಕ್ಕೆ ಬರ್ತದೆ ಎಷ್ಟು ಶಬ್ದ ಎಷ್ಟು ವಿಚಿತ್ರ ಅದ ಬಾಯಲ್ಲಿ ಜಡ ಅಂತೀರಿ ಅರಿತದ ಅಂತಂದ್ರೆ ಏನಂತಾರೆ ನಾನು ಬಾಯಾಗಿ ನಾಲ್ಗಿದ್ದಂಗೆ ಅರೆ ಅದಕ್ಕೆ ಜಡವು ನನ್ನಿಂದ ಅರಿಸಿಕೊಳ್ಳುತ್ತವೆ ಆ ಜಡವು ನನ್ನನ್ನು ಅರಿಯಲಾರವು ಅವುಗಳೆಲ್ಲವೂ ನಾನು ಅರಿಯುವುದರಿಂದ ನಾನು ಸ್ವಯಂ ಪ್ರಕಾಶ ಅಂದರೆ ಏನಂದಂಗೆ ಆಯ್ತುರಿ ಹೇಳ್ತೀನಿ ಕೇಳಂಗ ಏನಪ್ಪ ಅರಿಯಲು ಮರೆಯಲು ಬಲ್ಲುದೇ ಅರಿಗುಮೆ ಜಡವರ್ಗ ನೋಡು ಅರೆಯಕ ಮರೆಯಕ ಜಡವರ್ಗ ಬರೋಂಗಿಲ್ಲ ಅರೆಯಕ್ಕೆ ಬರೋಂಗಿಲ್ಲ ಅಂದ್ರೆ ಮರೆಯಕ್ಕೆ ಬರ್ತದೇನ್ರಿ ಅರೆಯಕ್ಕೆ ಬರೋಂಗಿಲ್ಲ ಜಡವರ್ಗ ಅಂದ್ರೆ ಮರೆಯಕ್ಕೆ ಬರ್ತದೇನ್ರಿ ನಿನ್ನಂತ ಅವರು ಸ್ವರೂಪನಾಗಿರ್ತಕ್ಕಂಥ ನಿನ್ನ ಆತ್ಮಲ್ಲಿ ಮರವಿ ಹೇಗೆ ಬಂತು ಅಂತ ನೀ ಕೇಳ್ತಿಲ್ಲ ಅರೆಯವರಲ್ಲಿ ಮರಿ ಬರ್ತದೆ ಹುಚ್ಚಿ ಯಾವುದು ಅರೆಯಂಗಿಲ್ಲ ಅದಕ್ಕೆ ಮರಿ ಬರ್ತದೆ ಕೇಳ್ತಾರ ಅರೆಯಲು ಮರೆಯಲು ಬಲ್ಲುದೇ ಜಡವರ್ಗ ಇಂಥ ಅವರು ಸ್ವರೂಪನಾದ ಆತ್ಮ ಮರಿ ಹೆಂಗೆ ಬಂತಿ ಅಂತ ಕೇಳ್ತಿಲ್ಲ ಅವರು ಹೋದಂತ ಮರಿ ಬಂದರು ಅದಕ್ಕೆ ಹೇಳ್ತಾರೆ ಮೂಕ
ಸುಳ್ಳು ಮಾತಾಡ್ತಾನೆ, ಖರೆ ಮಾತಾಡ್ತಾನೆ. ಗುಡ್ಡ ಕತ್ಲಿ ನೋಡ್ತಾನೆ, ಬೆಳಕು ನೋಡ್ತಾನೆ. ಕುಡ್ ಅಂದು ಕತ್ಲಿ ಬೆಳಕ ನೋಡು ನೋ ಕುಡ್ಡನೇ ನೋಡ್ತಾನೋ ಶಬ್ದನೇ ಮೊದಲು ಪ್ರಯೋಗ ಆಗಿಲ್ಲ. ಕತ್ಲಿ ರೀ ಬೆಳಕ ಕುಡ್ ಅಂದಮೇಲೆ ಈ ನೋಡು ಪ್ರಶ್ನೆನೇ ಬರೋಂಗಿಲ್ಲ, ಪ್ರಶ್ನೆ ತಪ್ಪದು. ಕ್ಯೂಡ ಚಲೋ ಕೇಳ್ತಾನೋ ಕೆಟ್ಟ ಪ್ರಶ್ನೆ ಇಲ್ಲ. ಮೂಕು ಸುಳ್ಳು ಮಾತಾಡ್ತಾನೆ, ಖರೆ ಮಾತಾಡ್ತಾನೆ. ಅರುವಿನಲ್ಲಿ ಹೆಂಗೆ ಮರಿ ಬರ್ತದಂತ ನೀ ಕೇಳ್ತೇನೆ. ಮತ್ತು ಮತ್ತೆಲ್ಲಿ ಬರ್ತದೆ? ಅರಿ ಅರಿಲಾರದ ಕಲ್ಲಾಗ ಬರ್ತದೆ, ಕಲ್ಲಾಗಿ ಬರ್ತದೆ, ಜಡದಾಗಿ ಬರ್ತದೆ. ಕಲ್ಲು ಮರಿತವೆ, ಕಲ್ಲು ಅರಿತವೆ. ಅರಿವಿನೊಳಗೆ ಹೆಂಗೆ ಬಂತು? ಅರಿವದಂತೆ ಬಂತು, ಅರ್ಥನಂತೆ ಬಂತು ಮರಿ. ಅದಕ್ಕೆ ಜಡವರ್ಗಗಳಲ್ಲಿ ಇಂಥ ಅವರು ಸ್ವಲ್ಪ ಆತ್ಮ ಮರಿವು ಹೆಂಗೆ ಬಂತು ಅಂದ್ರೆ ಅದಕ್ಕೆ ಅರಿತನಂತೆ ಬಂದದು ಮರಿ. ಜಡಗಳಲ್ಲಿ ಬರಂಗಿಲ್ಲ, ಅರಿಯಲು ಮರೆಯಲು ಬಲ್ಲುದೇ ಜಡವರ್ಗ. ಅರೆಯಕ ಮರೆಯಕ ಜಡವಸ್ತುಗಳಿಗೆ ಹೆಂಗೆ ಬರ್ತದೆ ಮಿತ್ರಾದೇವಿ? ಅರಿಯಲು ಮರೆಯಲು ಬಲ್ಲುದು ಅರಿವಲ್ಲದೆ ಈ ಅರಿದು ಮರಿದು ಚೇತನದಲ್ಲೇ ಬರ್ತದೆ, ಅರಿವಿನಲ್ಲೇ ಬರ್ತದೆ, ವೃತ್ತಾತ್ಮಕ ಅಂತಃಕರಣದಲ್ಲೇ ಬರ್ತದೆ, ಚೇತನದಲ್ಲೇ ಬರ್ತದೆ. ಅದು ಬ್ರಹ್ಮಚೇತನ ಇರ್ಬೋದು, ಜೀವಚೇತನ ಇರ್ಬೋದು, ಚೇತನನೇ ಮರಿತಾರೆ, ಚೇತನನೇ ಅರಿತಾರೆ. ಜಡ ಅರೆಯಕ್ಕೆ ಬರಂಗಿಲ್ಲ, ಜಡ ಅರೆಯಕ್ಕೆ ಬರಂಗಿಲ್ಲ. ಏ ಅರಿವಿನಲ್ಲಿ ಮರಿವು ಹೆಂಗೆ ಬಂತು? ಅರಿವಿನಲ್ಲೇ ಮರಿ ಬರ್ತದೆ. ಜಡದಲ್ಲಿ ಅರೆಯಕ್ಕೆ ಬರಂಗಿಲ್ಲ, ಮರೆಯಕ್ಕೆ ಬರಂಗಿಲ್ಲ. ಅದು ಕೇಳಿದ್ರು ಅರಿಯಲು ಮರೆಯಲು, ಅರಿಯಲು ಮರೆಯಲು, ಅರಿಯಲು ಮರೆಯಲು, ಅರಿಯಲು ಮರೆಯಲು ಅರಿಗೊಮ್ಮೆ ಜಡವರ್ಗ ಅರಿಯಲು ಮರೆಯಲು ಬಲ್ಲುದು ಅರಿವಲ್ಲದೆ ಅನ್ಯವಿಲ್ಲಾಗಿ. ಅರಿವಲ್ಲದೆ ಮತ್ತೊಂದಕ್ಕೆ ಅರಿವನೇ ಅರಿತದ ಮರಿತದ, ಜಡವಸ್ತು ಎಂದು ಚೇತನವೇ ಅರಿತದ ಮರಿತದ. ಜಡವಾದ ವಸ್ತು ಮರೆಯಕ್ಕೂ ಬರಂಗಿಲ್ಲ, ಅರೆಯಕ್ಕೂ ಬರಂಗಿಲ್ಲ. ಅದಕ್ಕೆ ನಿನ್ನನ್ನೇ ಮರೆ ಮರ್ತೀವಿ, ನಿನ್ನನ್ನೇ ಅರೆಯಕ್ಕೆ ಬರ್ತದೆ ಅಂದಮೇಲೆ ನೀನು ಅರಿವಪ್ಪ ನರಿವಪ್ಪನಾಗಿ ಬಮ್ಮವು ತಾನೇ. ಹೆಂಗ್ರಿ ಒಂದು ಅರಿವಲ್ಲ, ಅರಿವಪ್ಪ ನರಿವಪ್ಪನಾಗಿ ಅಪ್ಪನಪ್ಪ ಅರಿವಪ್ಪ ಅರಿವಪ್ಪನಾಗಿ. ಏನಪ್ಪ ಅಂದ್ರೆ ಚೇತನ ಜೀವ ಇದ್ದೇ ಅವರ ಅಪ್ಪ ಯಾರು, ನೀ ಬ್ರಹ್ಮನು ಇದ್ದಿ, ನಡಿ ಎರಡೂ ಒಂದೇ. ಅರಿವಪ್ಪ ಅರಿವಪ್ಪನಾಗಿ ಯಾರು ಬೊಮ್ಮ ಅದೇ ಸರಿಯೇನಿಟ್ರು ಅರಿವಿನ ಅರಿವು ಯಾವುದು ಬೊಮ್ಮ. ಈ ಜೀವ ಚೇತನದ ಮಹಾಚೇತನ ಬೊಮ್ಮ ಅರಿವಪ್ಪ ಅರಿವಪ್ಪನಾಗಿ ಬೊಮ್ಮವು ತಾನೇ ಅಪರ ಬ್ರಹ್ಮ ಸ್ವರೂಪ. ನೀ ಅರಿವೇ ಬೊಮ್ಮ, ಆ ಬೊಮ್ಮವೇ ನೀನು. ಇಲ್ಲಿ ವಿಶಿಷ್ಟನಾಗಿರುವುದರಿಂದ ಅರಿವು ಮರಿ ಬಂದಿರಬೇಕು ಅದಕ್ಕಷ್ಟೇ. ಆದ್ದರಿಂದ ಈ ಅರಿವಿನಲ್ಲಿ ಮರೆಯೇ ಬರಂಗಿಲ್ಲ ಅಂತ ಇಲ್ಲ, ಅರಿವಿನಲ್ಲಿಯೇ ಮರಿ ಹೇಳಕ್ಕೆ ಬರ್ತದೆ ಬರಂತಿ. ಜಡ ಎಂದು ಅರೆಯಕ ಮರೆಯಕ ಅವಕ್ಕೆ ಬರುವುದಿಲ್ಲ. ಆದ್ದರಿಂದ ಮೈತ್ರೇಯಿ ಏನಪ್ಪ ಅಂದ್ರೆ ನೀನು ಅವರು ಸ್ವಲ್ಪ ನಿಂತಿ. ಅದರಿಂದ ಎಲ್ಲಿ ಅರುವದ ಅಲ್ಲೇ ಹೇಳ್ಕೊಳ್ಳಿ ಅಪ್ಪ ಅವ್ರು ಹೇಳ್ತಿರು. ಯಾವನೋ ಒಬ್ಬ ಬಂದು ಕಿವಿಯಾಗಿ ಹೇಳದಂತೆ ಒಂದು ಮಹತ್ವದ ಮಾತು ಹೇಳ್ತೀನಿ. ಏನಪ್ಪ ಕಿವಿ ತರ್ರಿ ಅಂದವ, ಕಿವಿ ಕೊಟ್ಟು ಅವನಿಗೇನು ಗಿಡ ನಿಂತಾವ ಅಂದ. ಅವ ಹಣಿಯಲ್ಲಿ ಬಡ್ಕೊಂಡ ಕುಂತುದ್ಯಾರು ನಿಮ್ಮಪ್ಪ ನೋಡೇನೇನು ಅಂದ. ಗಿಡ ಕುಂತುದ್ಯಾರು ನೋಡ್ಯಾರು, ಅದು ನೋಡಿ ಗಿಡ ನಿಂತಾವ ಅಂತ ಹೇಳ್ತಾನ. ಆದ್ರೆ ಏನು, ಅರೆ ಯಾವುದು ಕುಂಡ್ರಕ್ಕೆ ಬರ್ತಾವೆ ನಿಂದ್ರಕ್ಕೆ ಬರ್ತಾವೆ ರೀ, ಯಾವುದು ಕುಂಡ್ರಕ್ಕೆ ಬರೋ ನಿಂದ್ರಕ್ಕೆ ಏನು ಬರ್ತದೆ ಅದಕ್ಕೆ? ಹಾಗೆ ಅಂತಾರೆ ಅವರು ಅಪ್ಪಗಳು ಹೇಳಿದ್ವಿ ಗಿಡ ನಿಂತವ ಅಂತ ಹೇಳ್ತೀನಿ. ಹಂಗೆ ಯಾವುದು ಅರೆಯಕ್ಕೆ ಬರ್ತದೆ ಅದೇ ಮರೆಯಕ್ಕೆ ಬರ್ತದೆ, ಯಾವುದು ಕುಂಡ್ರಕ್ಕೆ ಬರ್ತದೆ ಅದಕ್ಕೆ ನಿಂದ್ರಕ್ಕೆ ಬರ್ತದೆ.
ಯಾವುದು ಕುಂಡ್ರಕ್ಕೆ ಬರಲಾರ್ದು ನಿಂದ್ರಕ್ಕೆ ಬರೋಂಗಿಲ್ಲ. ಅರೆ ನೋಡೋದು ನೋಡಲಾರ್ದು ಕಣ್ಣೆ ಅಲ್ಲಿ ನೋಡಕ್ಕೆ ಬಂದಿದೆ, ನೋಡೋಂಗಿಲ್ಲ ಅನ್ನಕ್ಕೆ ಬರಬೇಕು. ಆಗ ನೀವು ಅರಿವಿನಲ್ಲಿ ಮರವಿ ಹೆಂಗೆ ಬರ್ತದೆ ಅಂತ ಏನಂತೀಯಲ್ಲ, ಇದು ಪ್ರಶ್ನೆ ತಪ್ಪು. ಅರಿವಿನಲ್ಲೇ ಮರಿ ಬರ್ತದೆ, ಜಡದಾಗ ಏನು ಬರ್ತದೆ, ಚೇತನದಲ್ಲೇ ಬರಬೇಕು. ಏನು ಬರಬೇಕು, ಅರಿವು ಬರುವ ಯಾವಾಗ ಅದೇಪ ಹೋಗೋದು ಬರೋದು ಮನುಷ್ಯನಲ್ಲಿ ನಡೀತದೆ, ಕಲ್ಲಾಗಿ ನಡೀತದೆ. ಕಲ್ಲೆಂದರೆ ಹೋಗೋದು ಬಂದದ ಮನುಷ್ಯ ತಪ್ಪಂತಾನೆ. ಏನಾಯಿತು, ಏನು ಇಷ್ಟು ಜೋರ ಕಲ್ಲು ಬಂದು ಬಡೀತು, ನಾನು ತೂತೆ ಬಿಚ್ಚದು ಕಲ್ಲು ಬರ್ತಾವೇನು ರೀ ಹೇಳ್ತಾನೆ. ಹೇ ಇಷ್ಟು ಜೋರಲ್ಲೇ ಬಂದು ಬಡೀತಿರಿ ಕಲ್ಲ, ಕಲ್ಲು ಬಂತಂತ್ರಿ ಎಲ್ಲಿಂದ್ರಿ, ಕಲ್ಲು ಬರ್ತಾವೇನು ತಪ್ಪದ ವಾಕ್ಯ ಪ್ರಯೋಗ ಆಗ್ತಾ ಇಲ್ಲ ರೀ, ಬಂದು ಬಿಡಿತ ಅಂತ ನಾನು ಕಲ್ಲು ಬಂದು ಬಿಡಿತೀರಿ, ಬಾಗಿಲು ಬಂದು ಬಿಡಿತೀರಿ. ಇವನೇ ಹೋಗಿದ ಹೈದಾನ ಬಾಗಿಲಿಗೆ, ಬಾಗಿಲು ಬಂದು ಬಿಡಿತೀರಿ, ಬಾಗಿಲು ಹೆಂಗೆ ಬರ್ತಾವೆ ತಿರುಗಾಡ್ತಾವ ಬಾಗಿಲ ಇಲ್ಲ. ಹಾಗೆ ಇಲ್ಲಿ ಏನಪ್ಪ ಅಂತ ಕೇಳಿದ್ರು ತಪ್ಪು ವ್ಯವಹಾರ ಆಗ್ತದೆ. ಪರಂತು ಚೇತನದಲ್ಲಿಯೇ ಬರೋದು ಹೋಗೋದು ಕ್ರಿಯೆ, ಕಲ್ಲು ಬರೋಂಗಿಲ್ಲ ಹೋಗಿಲ್ಲ, ಬಾಗಿಲು ಬರೋಂಗಿಲ್ಲ ಹೋಗಿದೆ, ಇವನೇ ಹೋಗಿ ಆಗಿದ್ದಾನೆ. ಹಾಗೆ ಅದರಂತೆ ಈ ಚೇತನವೇ ಮರೆಯಕ್ಕೆ ಬರ್ತದೆ, ಚೇತನದಲ್ಲಿನೇ ಅರೆಯಕ್ಕೆ ಬರ್ತದೆ. ಜಡ ವಸ್ತು ಅರೆಯಕ್ಕೂ ಬರೋಂಗಿಲ್ಲ, ಮರೆಯಕ್ಕೂ ಬರೋಂಗಿಲ್ಲ. ಆದ್ದರಿಂದ ನೀನು ಏನಿದ್ದಿ, ಅರಿವಪ್ಪ ಅರಿವಪ್ಪನಾಗಿ ಬ್ರಹ್ಮವು ತಾನೇ. ಚೇತನ ಚೇತನ ಪರಮಾತ್ಮ ಸ್ವರೂಪಿ, ಈ ಚೇತನವೇ ಪರಮಾತ್ಮ ಚೇತನ, ಪರಮಾತ್ಮ ಚೇತನೇ ಬ್ರಹ್ಮಚೇತನ. ವಿಶಿಷ್ಟದಿಂದ ವ್ಯವಹಾರ ಭಿನ್ನ ಆಗಿರಬೇಕು, ಆದರೂ ನೀ ಚೇತನ ಬ್ರಹ್ಮಿದ್ದಿ. ಅದರಿಂದ ನೀನು ಬ್ರಹ್ಮಸ್ವರೂಪನಾಗಿರುವುದರಿಂದಲೇ ಏನಪ್ಪ ಸಿದ್ಧ ನೆನಪನು, ನೀ ಹೆಂಗಿದ್ದಿ ಸಿದ್ಧ ಅಂದ್ರೆ ಏನ್ರಿ, ಹಾಂ ಜ್ಞಾನ ಸ್ವರೂಪ. ಸಿದ್ಧ ಅಂದ್ರೆ ಏನ್ರಿ, ಏನೂ ಮಾಡಂಗಿಲ್ಲ ಅದರ ನಾ ಹೋಗಿ ಅಡುಗೆ ಮಾಡಲ್ಲ, ಸಿದ್ಧ ಪಕ್ವ ಅನ್ನೋದ್ರ ತಯಾರಿ ಇತ್ತು ನಾವು ಹೋಗೋದ್ರಾಗೆ, ಅದಕ್ಕೆ ಸಿದ್ಧ ಅಂತೇವೆ ನಾವು. ನಮ್ಮ ಕ್ರಿಯೆಯವನೊಳಗೆ ಜರುಗುತ್ತಿಲ್ಲ, ನಮ್ಮ ತಲೆನೂ ಇಲ್ಲ, ನಮ್ಮ ಕ್ರಿಯೆನೂ ಇಲ್ಲ, ಅದೇನು ರೆಡಿ, ಅದಕ್ಕೇನಂತೀರಿ ಆಲ್ ರೆಡಿ ತಯಾರ ಅಂತ ಸಿದ್ಧ. ಹಂಗೆ ನೀ ಚೇತನ ಅನ್ನೋದು ಯಾರು ಹೇಳಿದ್ರೆ ಮಾಡೋಕ್ಕೆ ಬರೋಂಗಿಲ್ಲ, ಮೊದಲೇ ಇದ್ದೀನಿ ಬಮ್ಮ, ಯಾರು ಮಾಡಿ ನೀ ತಿಳ್ಕೊಂಬಳಕ ಬಮ್ಮ ಇಲ್ಲ ಇಲ್ಲ ಇಲ್ಲ. ಅರಿವಪ್ಪ ಅರಿ ಬೊಮ್ಮನಾಗಿ ಹೆಂಗೆ, ಅದರಿಂದ ನೆನಪ ಅಂದೇನು ಸಿದ್ಧ ನೆನಪನು, ನೀ ಸದಾ ಸಿದ್ಧಿದ್ದಿ. ತನಗೆ ತಾ ನಿಂತು ಉದಿಸಿದೆಲ್ಲವೂ ಜಡನಿತ್ಯೆ ಏನಪ್ಪ. ಆಮೇಲೆ ಏನು, ತನಗೆ ತಾನು ಉದಿಸಿದೆಲ್ಲವೂ, ತನ್ನಿಂದ ಉದಿಸು ಉತ್ಪನ್ನ ತನ್ನಿಂದ ತೋರಿಯುವುದು, ಜ್ಞೇಯಗಳಿಗೆ ಜ್ಞಾನದಿಂದನೇ ಜ್ಞೇಯಕ್ಕೆ ಅಸ್ತಿತ್ವ ಅದ, ಇಲ್ಲಾಂದ್ರೆ ಅದಕ್ಕೆ ಯಾತ್ರ ಅಸ್ತಿತ್ವ ಅದ, ಜ್ಞಾನದಿಂದನೇ ಜ್ಞೇಯಕ್ಕೆ ಅಸ್ತಿತ್ವ. ಅದಕ್ಕೆ ಹೇಳ್ತಾರೆ ಅವರು ಸಿದ್ಧನೆ, ತನಗೆ ತಾನಿಂದ ಉದಿಸಿದವು ಎಲ್ಲವು ಏನಪ್ಪ, ತನಗೆ ತಾನು ಇಂತ ಉದಿಸಿದವು. ಇವೆಲ್ಲ ಇವೆಲ್ಲ ಯಾಕೆ ಮಾಡಿದ ಪರಮಾತ್ಮ ನಿನ್ನ ಸಲುವಾಗಿ ಮಾಡ, ತನಗೆ ತಾನು ಇಂತ ಉದಿಸು, ನಿನಗೆ ಸುಖ ದುಃಖ ಕೊಡಾಕ, ನಿನಗೆ ಜನ್ಮ ಮಾಡಿ ಕೊಡಾಕ, ನಿನ್ನ ಮರೆಯಕ ಅರಿಯಕ, ಇವೆಲ್ಲ ಏನಪ್ಪ ಹುಟ್ಟ ಇವೆಲ್ಲ ಯಾಕೆ ಹುಟ್ಟಂದ್ರೆ ಅರಿವು ಮರಿವು ಮಾಡೋಕ್ಕೆ ಹುಟ್ಟ ಉದಿಸಿದವೆಲ್ಲವು. ಇವೇನದವ ಜಡ ಮಿಥ್ಯೆ, ಉತ್ಪನ್ನ ಆದದ್ದು ಸದಾ ಜಡ ಇರಕ್ಕೆ ಬೇಕು. ದೇ ಉತ್ಪನ್ನಗಿದ ಜಡ, ಘಟ ಉತ್ಪನ್ನಗಿದ ಜಡ, ಎಷ್ಟು ಹುಟ್ಟ್ಯಾವ್ರೆ ಅವು ನಾಶ ಆಯ್ತವ, ಅವು ಜಡ ಇರ್ತಾವ ಮಿತ್, ಅವು ಮತ್ತೆ ಹೆಂಗದವ ಮಿಥ್ಯೆ ಅದಾವ. ಯಾವ ಹುಡ್ತಾವ ಸಾಯ್ತಾವ ಸತ್ಯ ಇರಂಗಿಲ್ಲ, ಮಿಥ್ಯೆ ಅದಾವ. ಅದನ್ನು ನೀನು ಅರಿವೆ, ಅದನ್ನು ಈ ಜಡ ಪದಾರ್ಥಗಳ ಉತ್ಪತ್ತಿ ನಾಶವನ್ನು ನೀನು ಅರಿವೆ. ಎದರಿಂದ ಸಮ್ಯಕ್ ಬೋಧ ಗತಿ ಹಿಂದೆ, ಸಮ್ಯಕ್ ಬೋಧ ಗತಿ ಏನಪ್ಪ, ಗುರುಶಾಸ್ತ್ರಾದಿಗಳಿಂದ ಏನಪ್ಪ ಶ್ರವಣ ಮನನಾದಿಗಳ ಮೂಲಕವಾಗಿ ಉತ್ಪನ್ನವಾದ ಅಭೇದ ಅಪರೋಕ್ಷ ಜ್ಞಾನದಿಂದ ನೀ ಏನಪ್ಪ ಅಂದ್ರೆ ಇವು ಅರಿತಿ, ಇವೇನಪ್ಪ ಇವು ಹುಡ್ತವ ಸಾಯ್ತವ ತೋರ್ತವ ಅಡಗ್ತವ ಅಂತ ನೀ ಅರಿತಿ. ಸುದತಿ ಬೇರಲ್ಲಿ ಸಾಕ್ಷಿಗಳಂತೆ, ಅಂದರೆ ಇದಕ್ಕೆ ಬೇರೆ ಸಾಕ್ಷಿ ಜರುತ್ತಿಲ್ಲ. ಅಂಗೆ ನೆಲ್ಲಿಕ್ಕಾಗಿ ಸಾಕ್ಷಿ ಅಂತ ಯಾರು ಕೇಳ್ತಾರೆ, ಕೇಳಂಗಿಲ್ಲ ಸಾಕ್ಷಿ ಇಲ್ಲದ. ಹಾಗೆ
ಜ್ಞಾನದಿಂದ ನಿನ್ನ ಮುಂದೆ ಇವು ತೋರಿ ಇವು ನಾಶ ಆಗುವುದರಿಂದ ಇವು ಜಡವಸ್ತುಗಳು ಅದಾವ, ಇವು ಮಿಥ್ಯ ಅದಾವ, ಅರಿಯುವ ಸಾಕ್ಷಿನ ಅನ್ನೋಕ್ಕೆ ಮತ್ತೊಬ್ಬರು ಜರುತ್ತೆ ಇರೋದಕ್ಕಾಗಿ ನಾವಂತೇವಲ್ಲ. ಸ್ವತಃ ಮನುಷ್ಯ ನೋಡಿದವನಿಗೆ ನೀವು ನೋಡಿದಂತ ಯಾರು ಹೇಳ್ತಾರೆ? ನಾ ಸ್ವತಃ ನೋಡಿನಿ ಅಂತ. ಸ್ವತಃ ಅಂದ ಸಾಕ್ಷಿ ಜರುತ್ತಿಲ್ಲ. ಸ್ವತಃ ನಾ ಸ್ವತಃ ರೀ ಯಾರು ಹೇಳ್ತಾರೆ? ನಾ ಸ್ವತಃ ನೋಡಿನಿ ರೀ, ನಾ ಸ್ವತಃ ಕೇಳಿದ್ರೆ ಮತ್ತೆ ಸಾಕ್ಷಿ ಜರುತ್ತಿಲ್ಲ ಯಾರಿದ್ದರು. ಯಾಕೆ ನಾನು ಸ್ವತಃಕ್ಕೆ ನೋಡಿದ್ದೀನಿ, ಸ್ವತಃ ಹೇಳ್ತೀನಿ ಅಂತ. ಹಾಗೆ ಇವೆಲ್ಲವೂ ಜಡ ಅದವ ಅರ್ಷಿಕೊಳ್ತಾವ ಅಂತ ಸದ್ಗುರುಗಳ ಮುಖದಿಂದ ಯಾವಾಗ ಶ್ರವಣ ಮನ ಜ್ಞಾನ ಆಗ್ತದೆ ಆವಾಗ ಇವೆಲ್ಲವೂ ಮಿಥ್ಯೆ, ನಾನು ಸಚ್ಚಿದಾನಂದ ಸ್ವರೂಪ ಇದ್ದೀನಿ ಅಂತ ತಿಳ್ಕೊಂಡು ಯಾರಿಗೆ ಕೇಳು ಜರುತ್ತಿಲ್ಲ ಅಂತಾರೆ ಅವರು. ಅದಕ್ಕೆ ಬೇರೆ ಸಾಕ್ಷಿ ಮಾಡೋದು ಜರುತ್ತಿಲ್ಲ. ನನ್ನ ಸ್ವಪ್ಪಂದಾಗ ತೋರಿದ್ದು ವಸ್ತುಗಳನ್ನು ಅವೆಲ್ಲ ಸುಳ್ಳ ಅಂತ ಹೇಳೋಕ್ಕೆ ಯಾರಿಗೆ ಕೇಳ್ಕೊಂಬರೋನ್ರಿ? ಯಾರಿಗೆ ಕರ್ಕೊಂಬರೋ? ನಿಮ್ಮ ಸ್ವಪ್ಪಂದಾಗ ತೋರಿದ್ದು ಸಾಮಾನ ಎದ್ದು ಕೂಡ ಸುಳ್ಳಾಗ್ತಾವೆ, ಹಂಗೆಂಗೆ ಸುಳ್ಳಂತೀರಿ? ಸುಳ್ಳದು ಯಾರು ನೋಡ್ಯಾರಿ? ತರ್ತಾನೆ ಮಲ್ಲಪ್ಪ ಕಲ್ಲಪ್ಪ. ಏ ನನ್ನಲ್ಲಿ ಕಲ್ಪನೆ ಆದ ವಸ್ತುಗಳು ನಾಶ ಉತ್ಪತ್ತಿ ನಾನೇ ಸಾಕ್ಷಿ. ಈ ಮತ್ತೊಮ್ಮೆ ನಿನ್ನ ಸ್ವಪ್ನದೊಳಗಿನ ವಸ್ತುಗಳು ಪ್ರತೀತಿಯಾಗಿ ನಾಶ ಆಗಲಿಕ್ಕೆ ಸಾಕ್ಷಿ ಯಾರದಾರ? ನೀನೇ. ಏನು ಇನ್ನೊಬ್ರು ತರಬೇಕ? ಭೀಮಪ್ಪಗೆ ತರಬೇಕ? ಇಲ್ಲ. ಹಂಗೆ ನನ್ನ ಚೇತನದಲ್ಲಿ ಪ್ರತೀತಿಯಾಗಿರ್ತಕ್ಕಂಥ ಸ್ವಪ್ನವತ್ತು ಈ ಪ್ರಪಂಚ ಇದಕ್ಕೆ ಅರಿತೇನೆ ನಾನು. ಯಾರು ಸಾಕ್ಷಿ? ನಾನೇ ಸಾಕ್ಷಿ. ಇವೆಲ್ಲ ನನ್ನಲ್ಲಿ ತೋರಿ ಅಡುಗ್ತಾವ ಅನ್ನೋದಕ್ಕೆ ಸಾಕ್ಷಿ ಯಾರು? ನಾನೇ. ಬೇರೆ ಸಾಕ್ಷಿಗಳುಂಟೆ ಮೈತ್ರ, ಇದಕ್ಕೆ ಮತ್ತೊಂದು ಸಾಕ್ಷಿ ಕೇಳೋದು ಜರುತ್ತಿಲ್ಲ. ಯಾರು ಜರುತ್ತಿಲ್ಲ? ಹಾಗೆ ಸ್ವಪ್ನದ ವಸ್ತುಗಳ ನಾಶಕ್ಕೆ ನಾನೇ ಸಾಕ್ಷಿ, ತೋರೋಕ್ಕೂ ನಾನೇ ಸಾಕ್ಷಿ ಇದ್ದೀನಿ. ಹಂಗೆ ಇಡೀ ಜಗತ್ತು ನನ್ನ ಸಚ್ಚಿದಾನಂದ ಚೇತನದಲ್ಲಿ ತೋರ್ಯದ ಇದು ಅಡಗ್ತಾರೆ. ನಾನು ಸ್ವತಃ ಸಾಕ್ಷಿ ಇದ್ದೇನೆ. ಇದು ತೋರಿದಕ್ಕೂ ನಾನು ಇದ್ದೀನಿ, ಇದು ಅಡಗುವುದಕ್ಕೂ ನನ್ನ ಬ್ರಹ್ಮ ಚೇತನರು, ಇದಕ್ಕೆ ಮುಖ್ಯ ಸಾಕ್ಷಿ ಇಲ್ಲ. ಅದಕ್ಕೆ ಯಾಕೆ ನೀನೇ ಸಾಕ್ಷಿ ಮತ್ತೊಂದಿಲ್ಲ ಅಂದರೆ ಹೇಳ್ತಾರೆ, ಮನಕ್ಕೆ ವಾಕ್ಯಂಗೆ ಗೋಚರವಾಗದ ಅನುಪಮನು ಅನುಪಮ ಅನಘ ಆನಂದೈಕ ರಸಪೂರ್ಣ ಘನ ಚಿದಾತ್ಮಕನೇ ತಾನೆಂಬುದು ನಿಜವಿದು ಮನು ಮುನಿ ರುದ್ರಾಕ್ತರ ಅನುಭೂತಿ. ಅವರು ಅಂತಾರೆ, ಎಲ್ಲೇ ವಸ್ತುಗಳು ನಂಬರ್ ಒಂದು ಅನಾಕ ಇಟ್ಟು ಕುರೂಪಿ ಮನುಷ್ಯ ಇದ್ದಂತರಿ, ಹೆಣ್ಮಗಳು ಇದ್ದಂತಕ್ಕೆ ನನ್ನಂಟ ಸುಂದರ ಯಾರು ಇತ್ತಿಲ್ಲ ಅಂತ ಹೇಳಂತಕ್ಕೆ ನೋಡಕ್ಕೆ ಯಾವ ಸಾಮಾನು ಮಾರಿದ ಮೇಲೆ ಒಂದು ಸರಿ ಇದ್ದಿತ್ತಿಲ್ಲ. ಬಣ್ಣರೆ ತೊಳೆದ ಬೆಂಕಿ, ತೊಳೆದ ಬೆಂಕಿ ಅಂದ್ರೆ ಕರ್ಗ ಬೆಂಕಿ ಮತ್ತು ನೀರಾಗಿಟ್ಟರೆ ಅದು ಕರ್ಗಕ್ಕ. ಅಂತ ಮಾರಿ ಅಂತ ನನ್ನಂಥ ಸುಂದರ ಯಾರು ಇಲ್ಲ ಅಂತಿದ್ರು. ಮಂದಿ ಎಲ್ಲ ಅಂದರೆ ಈಕೆ ತೋರಿಸ್ಬೇಕು ತಿಳ್ಕೊಂಡು ಕನ್ನಡಿ ಕನ್ನಡಿ ತಂದರೆ ಹೊಡಿತೀವಿ ಅಂದ್ರೆ ಕಲ್ ತೊಗೊಂಡು ಹೊಡಿತೀವಿ, ಕನ್ನಡಿ ನೀಡಿ ಹೊಡಿತೀರಿ, ಕನ್ನಡಿ ಬಂದರೆ ಹೊಡಿತೀವಿ ಕಲ್ ಹೊಡು, ತನಗೆ ತಾನು ಸುಂದರ ಅಂತೀವಿ. ಮತ್ತು ಈಗ ಯಾರು ಮಾಡ್ಬೇಕು, ಯಾರು ಹೇಳ್ಬೇಕು? ಅದಕ್ಕೆ ಅಂತಾರವರು, ಇದಕ್ಕೆ ಸಾಕ್ಷಿ ಮತ್ತೊಂದು ಬೇಕಲ್ರಿ, ಯಾರು ಹೇಳಬೇಕಲ್ಲ ನೀ ಸುಂದರ ಅಂತ ಇನ್ನೊಬ್ರು ಅನ್ಬೇಕಲ್ರಿ. ಕನ್ನಡಿ ಬಂದರೆ ಹೊಡಿತಾಳೆ, ಮಂದಿ ಮಾತು ಕೇಳುತ್ತೆ ಇಲ್ಲಾಂದ್ರೆ ಹೆಂಗೆ ಸಿದ್ಧ? ಮನುಷ್ಯನ ಎಲ್ಲೇ ಆಗಲಿ ಯಾವುದೇ ವಸ್ತು ಶ್ರೇಷ್ಠ ಜ್ಯೇಷ್ಠ ಅನ್ನಕ್ಕೆ ನಿರ್ಣಯಕ್ಕೆ ಇರ್ತಾರೆ ಇಲ್ಲ, ಎಲ್ಲ ಇರ್ತಾರೆ. ನಂಬರ್ ಯಾರು ಕೊಡ್ತಾರೆ? ಬರೆದವನೇ ನಂಬರ್ ಕೊಡ್ತಾನೆ, ಬರೆದಿವನೇ ನಂಬರ್ ಇವನೇ, ಹಂಗೆ ಕೊಡೋಂಗಿಲ್ಲ. ಬರೀತಾನೆ ನಂಬರ್ ಕೊಡೋರು ಬೇರೆ ಇರ್ತಾರೆ. ಎಲ್ಲೇ ಹೋಗಲಿ ನೀವು ಫಲ ಹಣ್ಣು ಆದ ಹೂವಿನಾಗ ಮನುಷ್ಯರದಾಗ ದಂದಾಗ ನಂಬರ್ ಒಂದು ಮಾಡೋರು ಯಾರು ಇರ್ತಾರಲ್ಲ. ಹಂಗೆ ಇವು ಅಂತಾರೆ ಮೈತ್ರದೇವಿ, ನೀವೇ ಹೇಳಕತ್ತೀರೇ ಹಿಂಗೆ ನಾನು ಹಂಗಿದ್ದೀನಿ ಹಿಂಗಿದ್ದೀನಿ. ಯಾರು ಇದಕ್ಕೆ ಯಾರು ಸಮ್ಮತಿ ಕೊಡೋರು ಅದಾರ ಇಲ್ಲ ನಿಮ್ಮ ಮಾತಿಗೆ? ನಿಮ್ಮನ್ನು ನೀವೇ ಹೋಗ್ಬೇಕತ್ತೀರಿ. ಎಲ್ಲ ಸಾಕ್ಷಿಗೆ ಬೇರೆ ಸಾಕ್ಷಿಗಳು ಉಂಟೆ, ಏನು ಜರುತ್ತಿಲ್ಲ ಸಾಕ್ಷಿ. ಹೌದು, ಈ ಮಾತಿಗೆ ಯಾರು ಕೌಲು ಅದಾರ? ಏನು ನೀವೇ ಹೇಳ್ತೀರಿ, ನಿಮ್ಮ ಬೇನ ನೀವೇ ಚಪ್ಪಿಸ್ಕೋತೀರಿ. ಯಾರು ಶಭಾಷನವ್ರು ಬೇಕಲ್ಲ ಈ ಮಾತಿಗೆ ಯಾರು ಹೇಳ್ತಾರೆ? ಒಂದನೇ ಮಾತು ನಮ್ಮ ಅನುಭವಕ್ಕೆ ಯಾರಿಗೆ ಕೇಳು ಜ್ವರ ಇಲ್ಲ, ಇದೊಂದು ಇದು ಮೊದಲನೇ ಮಾತು. ಅದಕ್ಕೆ ಬೇರೆ ಸಾಕ್ಷಿಗಳು ಉಂಟೆ ಅಂತ ಹೇಳಿ ನಾನು ಸ್ವತಃ ಏನಪ್ಪ ಅಂತ ಕೇಳಿದರೆ
ನಾ ಉಂಡು ಹೇಳ್ತೀನಿ ಶಿ ಅಂತ ಕೈಯಲ್ಲ ಅಂತ. ಮತ್ತು ಇನ್ನೊಬ್ರದ್ದು ಏನು ಕೇಳೋದು? ನನ್ನ ಅಡುಗೆ ಹೇಳ್ತದೆ ಇಲ್ರಿ. ಒಮ್ಮೊಮ್ಮ ಅವ್ರು ರೋಗ ಆಗಿರ್ತಾವ, ಅದರಲ್ಲಿ ಅವನ ಕೈ ಶಿವ ಹತ್ತವ ಶಿವನ ಕೈ ಹತ್ತಿರ್ತಾವ. ಕಣ್ಣಾಗೆ ದೋಷ ಹೋದ್ರೆ ಹೆಂಗೆ ಕಾಣ್ತದೆ, ಅವನ ನೋವು ಇರ್ತಕ್ಕ ಕಾಣ್ತದೆ ಅಂತ ನಾಲ್ಕು ಮಂದಿ ಅದಕ್ಕೆ ಹ್ಞೂ ಅನ್ಬೇಕಲ್ರಿ ಹೇಳ್ತೀರ? ಹೌದು, ಅದ ಯಾರು ಹ್ಞೂ ಅನ್ಬೇಕು? ಯಾರು ಹ್ಞೂ ಅನ್ಬೇಕು? ಆದ್ರೆ ತಿಳಿದವ್ರು ಹ್ಞೂ ಅನ್ಬೇಕು. ನೀವು ಎಲ್ಲೆಲ್ಲಿ ಹೋದ್ರಿ ಅಂತ ಕೇಳಿದ್ರೆ ಟೆಪ್ಪಿಗೆ ಹಾಕೋರು ಹಿಂಗೆ ಮಾಡ್ತಾರೆ. ಒಂದು ವಸ್ತುವಿಗೆ ಚಲೋ ಇಲ್ಲ ಅಂತಂದರೆ ಒಂದು ನಾಲ್ಕು ಮಂದಿ ಅವ್ರ ಮಂದಿನೇ ಇರ್ತಾರೆ. ಜೈಪುರ ಮೂರ್ತಿ ಅದು ಮಾಡಿಸ್ತೇವಲ್ರಿ, ಏ ಮೂಗು ಸರಿ ಇಲ್ಲ, ಕದಿಸಿಲ್ಲ, ನಾವ್ಯಾರ ಅವ್ರ ಮಂದಿ ಇರ್ತಾರೆ. ಇದಕ್ಕೆ ನೋಡ್ರಿ ಆ ಫೋಟೋ ನೋಡ್ರಿ, ಅದರಂಗೆ ಅದ ರೀ, ಇದಕ್ಕೆ ಚಲೋ ಯಾರು ಮಾಡ್ತಾರೆ? ಅವ್ನು ನಾಲ್ಕು ಮಂದಿ ಅವ ಅದೇ ಅಂತ ನೀವು ಗಪ್ಪಾಗೆ ಬರಬೇಕು. ನೀವು ಮಾತಾಡೇ ಕೊಡೋದಿಲ್ಲ, ಎಲ್ಲ ಸಾಮಾನು ಹಿಂಗೆ ತೊಗೊಳಕ್ಕೆ ಹೋದ್ರೆ ನೀವು ಚಲೋ ಐತಿ ಇಟ್ಟಂದ್ರೆ ಅವರು ಹತ್ತು ಮಂದಿ ಇಟ್ಟಿರ್ತಾರೆ ಅವ್ರ ಹಂಗೆ. ಏ ಅವ್ರದೇ ಮಂದಿ ಇರ್ತದೆ, ಭಾಳ ಚಲೋ ಅದಾವ ರೀ ಸಾಮಾನು. ಇದೇನಂತ ಹೆದ್ಗಿರ್ತೀರ ಚಲೋ ಬರ್ತಾರೆ, ಪೂರಾ ಬಜಾರ್ ತಿರುಗಾಡ್ತು ಶೇಂಗನಿಲ್ಲ ಅಂತ ನೀ ಮಾತೇ ಆಡ್ಕೊಡಂಗಿಲ್ಲ. ಹಂಗೆ ಇಲ್ಲ ಅಂತಾರೆ ಮತ್ತು ಏನು ಬೇಕಲ್ಲ. ಏ ಇಲ್ಲ ಇಲ್ಲ, ಅಂಥವ್ರು ಇಂಥವ್ರ ಅನುಭವ ಹೇಳಂಗಿಲ್ಲ ನೋಡ್ರಿ. ಹೆಂಗೆ ಅಂಥವ್ರು ಇಂಥವ್ರ ಅನುಭವ ಹೇಳಂಗಿಲ್ಲ. ಏನು ಈ ನನ್ನ ಮಾತು ನಾ ಏನು ಅಂತೀನಿ ಮೈತ್ರಾದೇವಿ, ಇದಕ್ಕೆ ನನಗಿಂತ ಕೆಳಗಿನವ್ರದು ಯಾವಾಗಲೂ ಕೂಡ ಮಾಡಂಗಿಲ್ಲ. ಯಾವಾಗಲೂ ಕೂಡ ಯಾರು ಇರ್ತಾರೆ? ಬಿ ಎ ಪರೀಕ್ಷೆ ತೊಗೊಳೋ ಎಮ್ ಎಲ್ ಇರ್ತಾನೆ, ಹೌದಿಲ್ಲ? ಅದೇ ಮತ್ತು ಮೇಲಿನವ್ರದೇ ಇರ್ತಾರೆ. ಏನು ಬಿ ಎ ಪರೀಕ್ಷೆ ತೊಗೊಳೋ ಹತ್ತನೇ ತನ ಇರ್ತಾನೆ, ಅವನಿಗೆ ಕೊಡ್ತಾರೆ? ಕೊಡಂಗಿಲ್ಲ. ಈ ನನ್ನ ಮಾತು ಏನು ಹೇಳ್ತಿಲ್ಲ, ನನಗಿಂತ ದೊಡ್ಡವ್ರು ಕಬಲೋದಿಲ್ಲ. ಅದೇ ನಾನು ಹೇಳ್ತೀನಿ ಅಂತ ಅಲ್ಲ, ನನಗೆ ತುಂಬ ಮಹಾತ್ಮ ಯಾರ್ಯಾರು ಅಂದರೆ ಶಂಕರ ಭಗವತ್ಪಾದಿಗಳು, ಗೌಡಪಾದಾಚಾರ್ಯರು, ಅಲ್ಕಿತ ಮದನ್ನವರು. ಇದು ಎಲ್ಲಿಂದ ಚಾಲಾಗಿದೆ? ಅವರು ಭಗವದ್ಗೀತೆ ಎಲ್ಲಿಂದ ಚಾಲು? ಇವಂ ಯೋಸತೆ ಯೋಗಂ ಪ್ರೋಕ್ತವಾಹನ ಮದ್ವೆಯಂ. ಎಲ್ಲಿಂದ ಚಾಲಾಗಿದೆ? ಪರಮಾತ್ಮ ಅವ ಸೂರ್ಯ ಹೇಳ್ದ, ಸೂರ್ಯ ಇಕ್ಷಾಕು ಹೇಳ್ದ, ಇಕ್ಷಾಕು ಅನ್ಸದ ಅವ್ರು ಎಲ್ಲಿಂದ? ಪರಮಾತ್ಮನ ಚಾಲಾಗ್ಯದ. ಅದಕ್ಕೆ ವೇದಾಂತಿಗಳು ಶಂಕರಾಚಾರ್ಯದಲ್ಲಿ ಹೇಳ್ತಾರೆ, ಪದ್ಮಹೋಮ ವಶಿಷ್ಠಂ ತಮ್ಮ ಶಿಷ್ಯ ನಾರಾಯಣ ಪದ್ಮಹೋಮ ವಶಿಷ್ಠಂ ಶಂಕರಾಚಾರ್ಯ ಅಸ್ಮದ ಅದೀನ ಗುರು ಪರ್ಯಂತಂ. ನಾರಾಯಣ ಹೊಂಟರು ಮೈತ್ರಾದೇವಿಗೆ ಹೇಳ್ತಾರೆ ಅವರು ಯಜ್ಞವರ್ಗರು. ನಾ ಹೇಳ್ತೀನಿ ಅಂತ ಅಷ್ಟೇ ಅಲ್ಲ, ಇದು ಯಾರ ಅನುಭೂತಿ ಅದ? ಮನಕ್ಕೆ ವಾಕ್ಯಂಗೆ ಗೋಚರಮಾಗದ ಅನುಪಮ. ಇದು ಎಂಥದ್ದದ? ಮನಕ್ಕೆ ವಾಕ್ಯಿಗೆ ವಾಣಿಯಲ್ಲಿ ಪ್ರವೇಶ ಇಲ್ಲ, ಮನಸ್ಸಲ್ಲಿ ಪ್ರವೇಶ ಇಲ್ಲ ಅಂತಹದ್ದು ಏನದ? ಅನುಪಮ, ಉಪಮಾರಹಿತ, ಅನಘ ಅಂದ್ರೆ ಘನಿಷ್ಠ ಪೂರ ಇದ್ದುದು, ಅಘ ಅಂದ್ರೆ ಪಾಪ, ಅನಘ ಅಂದ್ರೆ ನಿಷ್ಪಾಪ, ನಿಷ್ಪಾಪವಾಗಿರ್ತಕ್ಕಂಥ. ಮತ್ತೆ ಹಂಗೆ ಆನಂದ ಏಕರಸ, ಏನ್ರಿ ಆನಂದ ಏಕರಸ ಅಂದರೆ? ಆನಂದ ಏಕರಸ ಅಂದರೆ ಏನು? ಜಗತ್ತಿನ ಎಷ್ಟು ಸ್ವೀಟ್ ಅದಾವ ಯಾವ ಅದಾವ, ಬರ್ತಾ 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 ಕಮ್ಮಕ್ಕವಲ್ರಿ. ಜಾಮೂನ್ ಮೊದಲು ತಿಂದದ ರುಚಿ ಎರಡನೇದ್ರಾಗ ಇರಂಗಿಲ್ಲ, ಎರಡನೇದ್ರ ಮೂರನೇ ಮುಂದೆ ಮುಂದೆ ಹೋದಾಗ ಸೋಮು ಹೊಟ್ಟೆ ತುಂಬುದು ಅಷ್ಟೇ, ಅದೇ ಏನಿರಂಗಿಲ್ಲ. ಇದು ಹಾಗೆಲ್ಲ ಕಡಿತಕ್ಕೆ ಕಡಿತಕ್ಕೆ ಆನಂದೇಕ ರಸ. ಮತ್ತೆ ಹಂಗೆ ಅದು ಪೂರ್ಣ ಮುಗಿಯುವುದಲ್ಲ, ಅದು ಪೂರ್ಣ ಏನಪ್ಪ ಪೂರ್ಣ ಘನಚಿದಾತ್ಮನೇ. ಘನ ಅಂದರೆ ಕೇವಲ ಚಿತ್ ಸ್ವರೂಪನೇ, ಅದರ ಏನೂ ಹೆಚ್ಚು ಕಡಿಮೆ ಮಾಡ. ಘನ ಚಿದಾತ್ಮನೇ ತಾನೆಂಬುದೇ ನಿಜವಿದು. ಏನ್ರಿ ಇಂಥ ಘನಚಿದಾತ್ಮ ಪರಬ್ರಹ್ಮ ಸ್ವರೂಪವೇ ನೀನೆಂಬುದು ಸತ್ಯ. ಸತ್ಯ ನೀವೇ ಹೇಳ್ತೀರಿ, ಯಾರು ಹೇಳ್ತೀರಿ? ಮನು, ಮನು ಹದಿನಾಲ್ಕು ಮನು ಮನಿ ಅದವಲ್ಲ, ಏಳು ಮನು ಮುನಿ ಹದಿನಾಲ್ಕು ಮಂದಿ, ಏಳು ಮಂದಿ ಒಬ್ಬರಲ್ಲ ಅವರು. ಅವರು ಇಷ್ಟೇ ಅಲ್ಲ, ರುದ್ರಾದ್ಯರನುಭೂತಿ ನೋಡ್ರಿ ಹೆಂಗೆ. ರುದ್ರ ಬ್ರಹ್ಮ
ವಿಷ್ಣು ಅಲ್ಲಿಂದ ಹೊಂಟದ ಪಾರ್ವತಿ ಮೈತ್ರಾದೇವಿ ಇದು ಇಲ್ಲಿಂದ ಅಲ್ಲ ಅಲ್ಲಿಂದ ಮೊದಲು ಏನಾಯ್ತು ಅಲ್ಲಿಂದ ಹೊಂಟದ ಇದು ರುದ್ರಾಕ್ಷರ ಅನುಭೂತಿ ಇದು ಅನುಭವ ಅದ ಅನುಭವ ಶೇಳಕತ್ತಾರೆ ಇವರು ಯಾರದು ಕೇಳೋದಲ್ಲ ಕೇಳಿ ಹೇಳೋದು ಬೇರೆ ಇದು ವಚನಾನುಭೂತಿ ಅಲ್ಲ ಇದು ಮನಸ್ಸಿನ ಅನುಭೂತಿ ಅದು ಆತ್ಮಾನುಭೂತಿ ಅದು ಅವ್ರು ಹೇಳ್ತಾರೆ ಅನುಭೂತಿ ಅಂದರೆ ಆತ್ಮಾನುಭೂತಿ ಆ ಅನುಭೂತಿ ಅಂದ್ರೆ ಅದರೊಳಗೆ ಇರುದ್ರಿ ಹೆಂಗೆ ಸಕ್ಕರೆಯಾಗ ಜಾಮೂನು ಮುಳುಗಿರ್ತದ ಹಾಗೆ ಏನಪ್ಪ ಅಂತ ಕೇಳಿದರೆ ಅಲ್ಲಿ ಆ ಬ್ರಹ್ಮದಲ್ಲಿ ಅವರು ಏಕಾಗಿ ಇರುವುದು ಅವ್ರದ್ದು ಇದು ಅನುಭವದ ಅನುಭವದ ಏನಂತ ಈ ಜೀವಾತ್ಮ ಪರಮಾತ್ಮನ ಸ್ವರೂಪ ಅದನ್ನ ಇವ ಸದ ಅರಿವು ಉಳ್ಳವ ಅದನ್ನ ಅನ್ನೋದು ಇದು ಅವ್ರ ಅನುಭೂತಿ ಅದ ಅವ್ರ ಅನುಭವ ಮಾಡ್ಯಾರ ಬರೀ ಮಾತಾಡೋದಕ್ಕೆಲ್ಲ ಅನುಭವ ಮಾಡ್ಯಾರ ಮರಾಠಿ ಹೇಳ್ತಾರೆ ಬೆಂಕಿ ಅಂದ್ರೆ ಏನು ಬಾಯಿ ಸೋಡಂಗಿಲ್ಲ ಜಿಲೇಬಿ ಅಂದ್ರೆ ಬಾಯಿ ರುಚಿ ಆಗಂಗಿಲ್ಲ ಅದರಲ್ಲಿ ಬರೀ ಮಾತಾಯ್ತು ಹಂಗಲ್ಲ ಜಿಲೇಬಿ ತಿಂದಾರ ತಿಂದು ರುಚಿ ಅಂತ ಹೇಳ್ಕತ್ತಾರ ಬರೀ ಹೇಳಿದ್ರೆ ಹಂಗಿಲ್ಲ ಆಗ ಬ್ರಹ್ಮಾತ್ಮ ಬ್ರಹ್ಮ ಆತ್ಮ ಏಕತ್ವದ ಆನಂದವನ್ನು ಅನುಭವಿಸಿದವರು ಏಳು ಮಾತ್ರ ಏನಂತ ಅರಿವಿನಲ್ಲಿ ಮರವೆ ಇಲ್ಲ ತೋರ್ಯಾದೇನದ ಇದು ಭ್ರಾಂತಿ ಎಂದು ತೋರ್ಯದ ಇದು ಸತ್ಯ ಅಲ್ಲ ಕಿಂತು ಕೇವಲ ಘನಚಿದಾತ್ಮನೇ ನೀ ಇದ್ದಿ ಈ ಆತ್ಮನೇ ಪರಮಾತ್ಮ ಅದ ಅದನ್ನು ವಾಕ್ಯಾರ್ಥ ರೂಪದಿಂದ ಅಖಂಡ ಏಕಾರ್ಥದಲ್ಲಿ ಅವರು ಅನುಭವ ಮಾಡಿ ಈ ಮಾತನ್ನು ಹೇಳಬೇಕಿದ್ದಾರೆ ಆದ್ದರಿಂದ ಹೇ ಮೈತ್ರ ಈ ಆತ್ಮ ಪರಮಾತ್ಮನೇ ಅದಾನೆ ತತ್ವಮಸಿ ಈ ಆತ್ಮ ಪರಮಾತ್ಮನೇ ಅದಾನೆ ಅವನಲ್ಲಿ ಮರಿವನು ಬರ್ತದೆ ಮರಿವು ಬಂದ ಅಂತ ತಿಳ್ಕೊಂಡೆ ಗುರು ಶರಣಾಗತನಾಗಿ ಅರಿತಾನೆ ಈ ಅರ್ಥ ಅಂದರೆ ಭ್ರಾಂತಿ ನಿವೃತ್ತಿ ಹಾಕದ ಮರಿವೆ ನಿವೃತ್ತಿ ಹಾಕದ ಆತನ ಏನಪ್ಪ ಸಚ್ಚಿದಾನಂದ ಘನಸ್ವರೂಪನಾಗಿ ಉಳಿತಾನೆ ಅರಿವಿನಲ್ಲಿ ಮರಿವು ಬರಂಗಿಲ್ಲ ಇಲ್ಲ ಬರ್ತದೆ ಯಾಕೆ ಮರಿವಿ ಅರಿವಿನೇ ಮರಿತವೇನ ಜಡ ಎಂದು ಚೇತನವೇ ಮರೆಯಕ್ಕೆ ಬರ್ತದೆ ಜಡಕ್ಕೆ ಮರೆಯಕ್ಕೆ ಬರಂಗಿಲ್ಲ ಅದಕ್ಕೆ ಈ ಮರಿವೆ ಏನಂತ ನೀ ವಿಚಾರ ಮಾಡಿದೀವಿ ಅಂದರೆ ನಿನ್ನ ಅರಿವಿಗೆ ಬೀಜ ಈ ಭ್ರಮೆ ನಿನ್ನ ಅರಿಲಿಕ್ಕೆ ಕಾರಣ ಆಗ್ತದೆ ವಿಚಾರ ಮಾಡು ಈ ಮರಿವೆ ಯಾಕೆ ಬಂತು ಭ್ರಾಂತಿಯಿಂದ ಬಂತು ಭ್ರಾಂತಿ ಅಂದರೆ ಏನು ಇದು ಹೆಂಗಾಯಿತು ಅಂತ ವಿಚಾರ ಮಾಡಿದೀವಿ ಕೋಹಮ್ ಅಂತ ವಿಚಾರ ಮಾಡ್ಕೊತ ಹೋದಿ ಅಂದ್ರೆ ಸೋಹಮ್ ಆಗ್ತಿ ಆದ್ದರಿಂದ ಏನಪ್ಪ ಅಂದ್ರೆ ಇದು ಆತ್ಮ ಏನದನ ಕೇವಲ ಚೇತನ ಸ್ವರೂಪ ಅದನ್ನು ತಿಳ್ಕೊಂಡು ಸಂವಿದಾತ್ಮ ನಿರೂಪಣೆ ಏನು ಹೇಳಿದ್ರೆ ಸಂವಿತ ಅಂದ್ರೆ ಚೇತನ ನಿನ್ನ ಆತ್ಮ ಕೇವಲ ಚೇತನ ಸ್ವರೂಪ ಅದ ಹೇಗೆ ಆ ಬ್ರಹ್ಮಚೇತನದಂತೆ ಬ್ರಹ್ಮಚೇತನವೇ ಈ ಆತ್ಮಚೇತನ ಅದ ಇದನ್ನು ತತ್ವಮಸ್ಯಾದಿ ವಾಕ್ಯಗಳಿಂದ ನೀನು ಜಡದೇಹಕ್ಕೆ ಸಂಬಂಧಪಟ್ಟವನ್ನಲ್ಲ ನೀನು ಕೇವಲ ಸಂವಿದ್ ರೂಪನ ಇದ್ದಿ ಅನ್ನೋದನ್ನು ನಿರೂಪಣೆ ನೆನಪಾಂತಿಕ ಮಾಡ್ಯಾರ ಅದು ಹೆಂಗೆ ಸಾಧ್ಯ ರೀ ಜಡ ಚೇತ ಹೆಂಗಾಕದ್ರಿ ಮರಿ ಹೆಂಗೆ ಬರ್ತದೆ ಅವರಂತ ಇದಕ್ಕೆ ಎಲ್ಲಿ ತನಕ ಅನುಭವ ಆಗೋದಿಲ್ಲ ಅಲ್ಲಿ ತನಕ ಈ ಶಬ್ದಗಳು ನಡೀತಾವ ಹೌದಲ್ಲ ನಡೀತಾವ ಈ ತರ್ಕ ಏನು ಯಾಕೆ ಅದೆಂಗೆ ಹಿಂಗೆ ಹೆಂಗೆ ಮರತ್ ಹೆಂಗೆ ಮರ ಅರಿ ಹೆಂಗೆ ಬರ್ತದೆ ಅರಿವಿ ಮರಿ ಹೆಂಗೆ ಬರ್ತದೆ ಇಬ್ರ ಏನದಾವಲ್ಲ ಇವು ಎಲ್ಲಿ ತನಕ ವಾದ ನಡೀತದೆ ಅಂತ ಕೇಳಿದರೆ ತತ್ವಜ್ಞಾನ ಆಗೋ ತನಕ ನಡೀತಾವ ಹೌದಲ್ಲ ಓದ್ಬೇಕು ಅಲ್ಲಿ ಓದ್ಬೇಕು ವಾದ ಇಲ್ಲ ತಿಳಿಯಲಾರದವರಲ್ಲಿ ಸತ್ಯ ವಸ್ತು ತಿಳಿದ ನೂರು ಮಾತುಗಳನ್ನು ಆಡ್ತಾರೆ ಎಲ್ಲಿ ತನಕ ಹಗ್ಗ ತಿಳಿದಿಲ್ಲ ಅಲ್ಲಿ ತನಕ ಹಾಮ ದಂಡ ಜಲಧಾರ ನಡೀತಾವೆ ಇವು ನಡೀತಾವ ಇವೆಲ್ಲವೂ ಸುಳ್ಳದವು ಹಾಗೆ ಮೈತ್ರ ಎಲ್ಲಿ ತನಕ ತತ್ವಗಳು ತಿಳಿದಿಲ್ಲ ಜ್ಞಾನ ಎಲ್ಲಿ ತನಕ
ದೇಹದ ಬಗ್ಗೆ, ಜಗದ ಬಗ್ಗೆ, ಸತ್ಯವೋ ಅಸತ್ಯವೋ, ಅರಿತದನು ಮರಿತದನು, ಜಡ ಅದನು ಚೇತನದನು, ನಾನು ನೀನು ಇವೆಲ್ಲ ತರ್ಕ ನಡೀತಾವ. ತಪ್ಪಲ್ಲ, ಮರ್ತನಾಗಿ ಮರಿಯೊಳಗೆ ಇವೆಲ್ಲ ನಡೀತಾವ. ಯಾವಾಗ ಅರ್ಥ ಅರ್ಥ ಮಾತೇ ಮುಗಿದು ಹೋಗ್ತದೆ, ಅಲ್ಲಿ ತರ್ಕ ಬರುವುದಿಲ್ಲ. ಒಂದು ವಸ್ತು ನಾನು ಯಾವುದೇ ಮಿಠಾಯಿದ ಅದ್ರ ಬಗ್ಗೆ ತರ್ಕ ತಿನ್ನತಕ್ಕ ತರ್ಕ ನಡೀತದೆ, ಅರ್ಥ ನಡೀತದೆ. ಇದನ್ನು ಯಾ ಸುಗ್ರದ ಹಾಕಿ ಮಾಡ್ಯಾರೋ, ಏನು ಸ್ವತಃ ಸುಗ್ರದ್ದೋ, ಏನು ಬೆಲ್ಲದ್ದೋ, ಏನು ಸಂಕ್ರದ್ದೋ, ಏನೇ ಸುಗರ್ ಪ್ರಿಯದನು ಬಾಯಾಗಿ ಇಟ್ಕೋ ಗೊತ್ತಾಗ್ತದೆ. ಯಾರು ತರ್ಕ ಅದ್ರೆ ಅದನ್ನು ನೂರು ಮಾತಾಡೋದೆಲ್ಲ ಮುಗಿದೇ ಹೋಯ್ತು. ಇದು ಸಕ್ಕರೆ ಹೆಂಗೆ, ಬೆಲ್ಲ ರುಚಿ ಅದ, ಭಾಳ ರುಚಿ ಅದ, ಕಡಿಮೆ ರುಚಿ ಅದ, ಹೆಂಗೆ ರುಚಿ ಅದ, ಬಾಯಿ ತೆರಿ ಅನ್ಬೇಕಂದ್ರೆ ಅಷ್ಟೇ. ಬಾಯಿ ತೆರಿ ಒಳಗಿಟ್ರೆ ನಾವು ಯಾರು ಮಾತಾಡೋದು ಜರುತ್ತಿಲ್ಲ. ಹಾಗೆ ಎಲ್ಲಿ ತನಕ ತತ್ವಜ್ಞಾನ ಆಗಿಲ್ಲ, ಅತಾತ್ವಿಕರು ಬ್ರಹ್ಮಜ್ಞಾನ ಇಲ್ಲದವರೇ ತರ್ಕ ಮಾಡ್ತಾರೆ. ಮೈತ್ರಿ ಈ ಎಟ ನಡೆದು ಇಡ್ತ ಕೇಳ್ಬಂದೇವಲ್ಲ, ಅದು ಯಾಕಾಯ್ತು, ಮರಿ ಯಾಕಾಯ್ತು, ಮರಿ ಯಾಕೆ ಬಂತು, ಭ್ರಮ ಯಾಕಾಯ್ತು, ಭ್ರಮ ಯಾಕೆ ಬಂತು, ಇವೆಲ್ಲ ತರ್ಕಗಳು ಏನದಾವ ಅಂದ್ರೆ ಜ್ಞಾನ ಇಲ್ಲದ ಅಜ್ಞಾನಿಗಳಲ್ಲಿ ಅದಾವೆ. ದಿನ ಜ್ಞಾನ ಆಯಿತು ಅಂತಂದ್ರೆ ಏನಿಲ್ಲ, ಮರುಗುತಕ ಮಲಗಿದ್ರೆ ಮುಗಿದೈತೆ ಅಲ್ಲ, ನಿದ್ದೆ ತದ ಮುಗಿದು ಹೋಯ್ತೆ ಅಲ್ಲ, ತರ್ಗಗಳು ಬಂದಾಗ್ತವೆ. ಹಂಗೆ ತತ್ವಜ್ಞಾನ ಎಲ್ಲಿ ತನಕ ಆಗಿಲ್ಲ ಅಲ್ಲಿ ತನಕ ಎಷ್ಟು ಮಂದಿ ತರ್ಕ ಮಾಡ್ತಾರೆ, ತರ್ಕೇ ಮತಿರಾಪನೇಯ. ತರ್ಕದಲ್ಲಿ ಬುದ್ಧಿ ನಿಶ್ಚಿತ ಆಗುವುದಿಲ್ಲ. ಅದಕ್ಕೆ ತರ್ಕ ಏನು ಮಾಡ್ತಾರೆ, ತಿಳಿದವರೇನು ಮಾತಾಡೋಂಗಿಲ್ಲ, ಸುಮ್ಮನೆ ಇರ್ತಾರೆ ತುಂಬ. ಅವ್ರು ಏನು ಮಾಡ್ತಾರೆ, ಏನು ಮಾತಾಡೋದು, ಹಟ್ಟಿ ತುಂಬದವ ಯಾಕೆ ಏನು ವಿಚಾರ ಮಾಡ್ತಾನೆ, ಏನು ಹಟ್ಟಿ ಅಂದ್ರೆ ಹಸುವಾಗೆ ಅದನ್ನು ವಿಚಾರ ಮಾಡ್ತಾನೆ, ಏನು ಸಿಹಿ ಉಂಡೆ, ಕಳೆ ಉಂಡು, ರೊಟ್ಟಿ ಉಂಡೆ, ಚಪಾತಿ ಉಂಡೆ, ಹೋಳಿಗೆ ಉಂಡೆ, ಹಟ್ಟಿ ತುಂಬದವ ಅವ್ರೇನು ಮಾತಾಡ್ತಾವೆ. ಹಾಗೆ ತತ್ವಜ್ಞಾನಿಗಳು ಈಗೇನು ನೀ ಇಷ್ಟು ದಿನ ತರ್ಕ ಮಾಡಿದೆಯಲ್ಲ ಅವ್ರು ಮಾಡೋಂಗಿಲ್ಲ. ಹಂಗೆ ತತ್ವಜ್ಞಾನಿಗಳು ತಿಳಿದವರು ಸುಮ್ಮ ಇರ್ತಾರೆ. ಅವರೇನು ಮಾತಾಡೋಂಗಿಲ್ಲ. ಜಾಮೂನ್ ಹೆಂಗೆ ರುಚಿದ ಹಂಗಂದ್ರೆ ಬಾಯಿ ಬಿಟ್ಟು ಜಾಮೂನ್ ಹಾಕ್ಬಿಡ್ಬೇಕು, ಬಾಯಿ ಬಂದಾಕ ತಾನೆ ಸುಮ್ಮ ಬಿಡ್ತಾನೆ. ಹಂಗೆ ತತ್ವಜ್ಞಾನ ಆಯಿತು, ಏನು ಮಾಡೋಂಗಿಲ್ಲ ಅಂತ ಮುಂದೆ ಈ ತರ್ಕಗಳ ಮೂಲಕವಾಗಿ ಸಿದ್ಧ ಮಾಡ್ಯಾರೀಗ, ತರ್ಕವನ್ನು ಮಾಡಿ ಸಿದ್ಧ ಮಾಡ್ಯಾರ. ಅದಕ್ಕೆ ಮುಂದೆ ಹೇಳ್ತಾರೆ ಅವರು, ತರ್ಕವನ್ನು ನುಡಿಯುವನೇ ತತ್ವವಿದನು, ಜಡ ತರ್ಕಿಗಳಾದ ಮಾನವರಂತೆ. ತರ್ಕ ಎಲ್ಲಿ ನಡೀತದೆ ಅಂದರೆ ಜಡದಲ್ಲಿ ನಡೀತದೆ. ಎಲ್ಲಿ ಅನಂತ ರಾಮ ಅನಂತ ರೂಪದ ಅಲ್ಲಿ ತರ್ಕ ನಡೀತದೆ. ಒಂದು ವಸ್ತು ನೋಡಿ ಒಬ್ಬ ಕೆಂಪು ಅನ್ಬೋದು, ಒಬ್ಬ ಗಿಡ್ಡ ಅನ್ಬೋದು, ಒಬ್ಬ ಹಸರು ಅನ್ಬೋದು, ಒಬ್ಬ ಹಳದಿ ಅನ್ಬೋದು, ವಸ್ತು ಇದ್ದಲ್ಲಿ ನಾವು ರೂಪದಲ್ಲಿ ತರ್ಕದ ಅಸ್ಥಿ ಭಾತಿಯಲ್ಲಿ ತರ್ಕದ ಅದ ಅದ ತೋರ್ತದೆ ತೋರ್ತದೆ. ಕೆಂಪಾಗಲು ತೋರ್ಬೇಕು, ಹಳದಿಯಾಗಲು ತೋರ್ತಿರ್ಬೇಕು, ತೋರ್ತದೆ, ಪ್ರಶ್ನೆ ಇಲ್ಲ ಅದ, ಪ್ರಶ್ನೆ ಇಲ್ಲ. ಹೆಂಗದ ಏನು ತರ್ಕ ಮಾಡ ಬರ್ತದೆ, ಅಸ್ಥಿಯಲ್ಲಿ ಭಾತಿಯಲ್ಲಿ ಆನಂದದಲ್ಲಿ ತರ್ಕಿಲ್ಲ. ಇದು ತರ್ಕೆಲ್ಲದ ನಾಮರೂಪದಲ್ಲಿ, ನಾಮರೂಪ ಜಡ ಅಸತ್ಯದ ಅಸತ್ಯದಲ್ಲಿಯೇ ತರ್ಕ ಮಾಡ್ತಾ ಇದ್ದೀನ. ಸತ್ತು ಭಾತಿ ಹೇಳಿ ತರ್ಕ ಮಾಡೋ ಪ್ರಶ್ನೆಯೇ ಇಲ್ಲ. ಯಾವ ತರ್ಕ ಮಾಡ್ತಾನೆ ಅವನು ತತ್ವಜ್ಞಾನಿ ಅಲ್ಲ, ಅವ ಅಜ್ಞಾನಿ ಅದಾನೆ. ಅವನಿಗೆ ಅದು ಸುಖ ಸಿಗುತ್ತೆ. ಅದಕ್ಕೆ ಮುಂದಿನ ಸೂತ್ರದಲ್ಲಿ ತತ್ವಜ್ಞಾನವು ತರ್ಕ ಮಾಡುವುದಿಲ್ಲ, ಅಜ್ಞಾನ ತರ್ಕ ಮಾಡ್ತಾರೆ ಅನ್ನೋದು ಮುಂದಿನ ಸೂತ್ರದಲ್ಲಿ. ಜಯ ಮಂಗಲಂ, ಜಯ ಪಾರ್ವತಿ, ಶಿವ ಹರ ಹರ ಮಹಾದೇವ್, ಗುರುರಾಜ.